ಆಕಾಶವಾಣಿ ಕಲಬುರಗಿ ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ಬಾನುಭುವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಈ ಸಲದ ವಿಷಯ ಕರ್ನಾಟಕ ರಾಜ್ಯ ಮುಂಗಡ ಪತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಿಎ ಮಲ್ಲಿಕಾರ್ಜುನ್ ಮಹಂತಗೋಳ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ರಾಜ್ಯ ಮುಂಗಡ ಪತ್ರದ ಘೋಷಣೆಗಳು ಹಾಗೂ ವಿವಿಧ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಕುರಿತು ತಜ್ಞರ ಜೊತೆ ನೀವು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳಿ ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ಬಾನುಲಿಯ ಜೊತೆಯಲಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಕೇಳುಗರೇ, ಮೊನ್ನೆಯಷ್ಟೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು 22-23 ಸಾಲಿನ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕು, ಆ ನಿಟ್ಟಿಗೆಯಲ್ಲಿ ವೇಗವನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ತನ್ನದೇ ಆದ ರೀತಿಯಲ್ಲಿ ಒಂದು ಆರ್ಥಿಕ ಪುನಶ್ಚೇತನವನ್ನು ನೀಡಿದ್ದಾರೆ. ಇದು ರೈತರಿಗೆ ಶಕ್ತಿ ತುಂಬುವ ಮತ್ತು ಅಭಿವೃದ್ಧಿ ಪರ ಬಜೆಟ್ ಮತ್ತು ಯಾವುದೇ ತೆರಿಗೆಗಳಿಲ್ಲದ ಬಜೆಟ್ ಅನ್ನುವ ನೆಲೆಯಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದಿದೆ. ಜನಸಾಮಾನ್ಯರಿಗೂ ಕೂಡ ಬಹಳ ಮೆಚ್ಚುಗೆಯಾಗಿರ್ತಕ್ಕಂಥ ಒಂದು ಬಜೆಟ್ ಎಂದು ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇಂತಹ ಈ ಬಜೆಟ್ನ ಬಗ್ಗೆ ಇವತ್ತು ಒಂದು ಸಂವಾದವನ್ನು ನಡೆಸಲು ನಮ್ಮೊಡನಿದ್ದಾರೆ ಕಲಬುರಗಿಯ CA ಮಲ್ಲಿಕಾರ್ಜುನ್ ಮಹಂತಗೋಳು, ಚಾರ್ಟರ್ಡ್ ಅಕೌಂಟೆಂಟ್. ಇವರು ಕಳೆದ ಹಲವಾರು ವರ್ಷಗಳಿಂದ ಈ ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಬಜೆಟ್ನ ಒಟ್ಟು ನೋಟವನ್ನು ಪರಿಗಣಿಸಿ ನಮ್ಮ ಕೇಳುಗರ ಜೊತೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಜೆಟ್ಟಿನಲ್ಲಿ ಏನು ಸಿಕ್ಕಿದೆ, ನಮಗೆ ಸಿಕ್ಕಂಥ ಕೊಡುಗೆಗಳು ಏನು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಕೇಳಿದ್ರೆ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಮಲ್ಲಿಕಾರ್ಜುನ್ ಮಹಂತಗೋಳು ಅವರಿಗೆ ಕೇಳಬಹುದು. ಕೇಳಿದರೆ ಸರಿಯಾದ ಉತ್ತರವನ್ನು ಕೊಟ್ಟು ಅವರು ನಿಮಗೆ ಏನೇ ಸಂಶಯಗಳು ಇದ್ದರೂ ಕೂಡ, ಈ ಬಜೆಟ್ ಅಂದಾಗ ಕೆಲವೊಂದು ಸಂದೇಹಗಳಿರ್ತವೆ, ಇದು ಹೇಗೆ ಇಂಪ್ಲಿಮೆಂಟ್ ಆಗ್ತದೆ, ಇದರಲ್ಲಿ ಎಷ್ಟು ಸಿಕ್ಕಿದರೆ ಎಷ್ಟು ಪ್ರಗತಿ ಆಗ್ತದೆ ಅನ್ನೋದರ ಬಗ್ಗೆ ನಿಮ್ಮ ಸಂಶಯಗಳಿದ್ದರೆ ಖಂಡಿತ ಮಾತಾಡ್ಬೋದು. ಮಲ್ಲಿಕಾರ್ಜುನ್ ಮಹಂತಗೋಳು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ತಮಗೂ ಹಾಗೂ ತಮ್ಮ ಕೇಳುಗರಿಗೂ ಶುಭ ಮುಂಜಾನೆ ಮತ್ತು ನಮಸ್ಕಾರ. ನಮಸ್ಕಾರ ಮಂತ್ಗೊಳ್ಳವರೇ. ಒಂದು ಸಮಗ್ರ ಅಭಿವೃದ್ಧಿಗೆ ಸುಸ್ಥಿರವಾಗಿರತಕ್ಕಂಥ ಬಜೆಟನ್ನು ಮಂಡಿಸಿದ್ದಾರೆ ಅನ್ನುವ ಮಾತಿದೆ. ಒಟ್ಟು ಅಭಿಪ್ರಾಯದಲ್ಲಿ ಈ ಬಜೆಟ್ನ ಬಗ್ಗೆ ನೀವು ಏನು ಹೇಳಲಿಕ್ಕೆ ಹೆಚ್ಚು ಪಡ್ತೀರಿ? ಹೌದು ಸರ್, ತಾವು ಹೇಳಿದಾಗೆ ಇದೊಂದು ಎಲ್ಲ ಕ್ಷೇತ್ರಗಳಿಗೂ ಒಳಗೊಂಡು ಒಂದು ಸಮತೋಲಿತ ಮುಂಗಡ ಪತ್ರ ಅಂತ ಹೇಳ್ಬೋದು ಸರ್. ಇದರಲ್ಲಿ ಮುಖ್ಯವಾಗಿ ಎಂಪ್ಲಾಯ್ಮೆಂಟ್, ವುಮೆನ್ ಎಂಪವರ್ಮೆಂಟ್ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಿಗೆ ಮುಖ್ಯವಾಗಿ ಆದ್ಯತೆಗಳನ್ನು ಕೊಟ್ಟಿದ್ದಾರೆ ಸರ್. ಓಹೋಹೋ, ಅಂದರೆ ನಮ್ಮ ಭಾಗಕ್ಕೆ ಹೆಚ್ಚಿನ ಕೊಡುಗೆ ಸಿಕ್ಕಿದೆ, ಹೆಚ್ಚಿನ ಆದ್ಯತೆ ಇದೆ ಸರ್. ಮತ್ತು ಇನ್ನೊಂದು, ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಒಬ್ಬ ಲೆಕ್ಕ ಪರಿಶೋಧಕನಾಗಿ ನಂದು ಇದರಲ್ಲಿ ಸಂತಸದ ಒಂದು ಸಂಗತಿ ಏನಂದರೆ ಯಾವುದೇ ತೆರೆಗಳಲ್ಲಿ ಹೆಚ್ಚಳಿಕೆ ಆಗಿಲ್ಲ ಸರ್, ಹೆಚ್ಚಳ ಮಾಡಲಿಲ್ಲ. ಅದೊಂದು ಬಹಳ ಮುಖ್ಯವಾಗಿರ್ತಕ್ಕ, ಸಹಜವಾಗಿ ನಾವು ಬಜೆಟ್ ಬಂದಾಗ ಭಯ ಆಗ್ತದೆ. ಈ ಮುಂಗಡ ಪತ್ರದಲ್ಲಿ ಅಥವಾ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ತೆರಿಗೆಗಳಲ್ಲಿ ಹೆಚ್ಚಳ ಆಗಿಲ್ಲ ಸರ್, ಅದೊಂದು ಸಂತದ ಸಂಗತಿ. ಟೋಟಲ್ ಆಗಿ ಈಗ ಹಿಂದಿನ ಬಜೆಟ್ಗಳನ್ನು ಪರಿಗಣಿಸಿದಾಗ ಈ ಬಜೆಟ್ಗೆ ಏನು ಅನಿಸ್ತಾ ಇದೆ ಅಂತ ನೀವು? ಈ ಬಜೆಟಲ್ಲಿ ಅವರು ಗಾತ್ರವನ್ನು ಹೆಚ್ಚಿಸಿದ್ದಾರೆ ಸರ್. ಈಗ ನಮ್ಮ ಒಟ್ಟು ಗಾತ್ರ 22-23 ವಿತ್ತೀಯ ಸಾಲಿನ ಗಾತ್ರ 265,720 ಕೋಟಿ ರೂಪಾಯಿ. ಒಂದು ಇಂಡಸ್ಟ್ರಿ ಅಂದಾಜು 250,000 ಕೋಟದ ಗಾತ್ರ ಇರ್ಬೋದು ಅಂತ ಒಂದು ಅಂದಾಜು ಎಸ್ಟಿಮೇಟ್ ಇತ್ತು, ಅದನ್ನು ಮೀರಿಸಿದ್ದಾರೆ. ಅಂದರೆ ಗಾತ್ರದಲ್ಲಿ ಹೆಚ್ಚಾಗಿದೆ ಅಂತ. ಗಾತ್ರದಲ್ಲಿ ಯಾಕೆ ಆಗಿದೆ? ಏನಾದರೂ ಕ್ಷೇತ್ರಗಳಿಗೆ, ಹೆಚ್ಚಿನ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಕೊಟ್ಟದ್ದಕ್ಕ ಹೇಗೆ? ಒಂದು ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಸರ್. ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ಗಾಗಿ ಒಂದು ಎಜುಕೇಷನ್, ಶಿಕ್ಷಣ, ಕೈಗಾರಿಕೋದ್ಯಮ ಮತ್ತು ನೀರಾವರಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ತಮ್ಮ ಹಿಂದಿನ ಬಜೆಟ್ಗಿಂತ ಈ ಬಜೆಟಲ್ಲಿ
ಮುಖ್ಯವಾದ ಆದ್ಯತೆಗಳು ಅಥವಾ ಪ್ರಯಾರಿಟಿ ಮೇಲೆ ಅವರು ಐಡೆಂಟಿಫೈ ಮಾಡಿ. ಈಗ ನಮ್ಮೊಡನೆ ಬೆಂಗಳೂರಿನಿಂದ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕಾ ಖಾತೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಣಿ ಅವರು ಜೊತೆಯಾಗಿದ್ದಾರೆ. ಉಸ್ತುವಾರಿ ಸಚಿವರಾದ ಮೇಲೆ ಕಲಬುರಗಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟವರು, ಅಭಿವೃದ್ಧಿಗೆ ವೇಗವನ್ನು ಕೊಟ್ಟವರು, ಆಡಳಿತಕ್ಕೆ ಚುರುಕನ್ನು ಕೊಟ್ಟವರು ನಿರಾಣಿಯವರು. ಇದೀಗ ಟೋಟಲ್ ಈ ಬಜೆಟ್ನ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಮಂದ್ಗೊಳ್ಳವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಮುರುಗೇಶ್ ನಿರಾಣಿ ಮಾತಾಡೋದು. ತುಂಬಾ ಧನ್ಯವಾದ ಸರ್ ನಮ್ಮ ಕೇಳುಗರ ಜೊತೆ. ನೀವು ಕರ್ನಾಟಕದ ಎಲ್ಲ ಜನತೆಗೂ ಸಹಿತ ಹೃತ್ಪೂರ್ವಕವಾಗಿರುವಂತಹ ನಮ್ಮನ್ನು ನಾವು ನಮ್ಮ ಉಸ್ತುವಾರಿ ಸಚಿವರಲ್ಲಿ ಮಾತಾಡ್ತಾ ಇದ್ದೇವೆ ಅನ್ನೋದೇ ಬಹಳ ಖುಷಿಯ ವಿಚಾರ. ಯಾಕಂದ್ರೆ ನೀವು ನಿರತವಾಗಿ ನಮ್ಮ ಸಂಪರ್ಕ ಇಟ್ಟುಕೊಂಡವರು ಇಲ್ಲಿನ ಜನರೊಟ್ಟಿಗೆ. ಬಜೆಟ್ನಲ್ಲಿ ಕೂಡ ನೀವು ಸಾಕಷ್ಟು ಒತ್ತು ಕೊಟ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕೆನ್ನುವ ಒಂದು ಸಂಕಲ್ಪ ತೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಒಳಪಡುವಂತೆ ಮಾಡಿದ್ದೀರಿ. ಟೋಟಲ್ ಬೊಮ್ಮಾಯಿಯವರ ಬಜೆಟ್ನ ಬಗ್ಗೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿ ನಿಮ್ಮ ಅಭಿಪ್ರಾಯ ಸರ್? ನಮ್ಮ 2022-23 ಬಜೆಟ್ ನಿಜವಾಗಿಯೂ ಸಹಿತ ಬಹಳ ದೂರದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರಗತಿ ಪಥ ಜೊತೆ ತೆಗೆದುಕೊಂಡು ಹೋಗುವಂತ ಬಜೆಟ್ ಅಂತ ಹೇಳ್ಬಹುದು. ಎಲ್ಲಾ ಶಕ್ತಿಗಳಲ್ಲಿನೂ ಸಹಿತ ಅವರು ಮಾಡಿದ್ದಾರೆ. ಆಲ್ಮೋಸ್ಟ್ 265,000 crore ರೂಪಾಯಿ ಬಜೆಟ್. ಇವತ್ತು ನೀರಾವರಿಗೆ, ಶಿಕ್ಷಣ, ಕೈಗಾರಿಕೆ, ಆರೋಗ್ಯ ಪ್ರಮುಖ ಇಲಾಖೆಗಳಿಗೆ ಹೆಚ್ಚಿನ ಒತ್ತುಗಳನ್ನು ಕೊಟ್ಟು ಅವನ್ನ ಅಭಿವೃದ್ಧಿಪಡಿಸುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ 1,000 crore ಪ್ರಾರಂಭ ಆಗಿರುವಂತದ್ದು ಇಲ್ಲಿವರೆಗೆ ಅತಿ ಹೆಚ್ಚು ಕೊಟ್ಟಿರುವಂತದ್ದು 1,500 crore ಮಾತ್ರ. 371 ಇವತ್ತು ನಮ್ಮ ಮುಖ್ಯಮಂತ್ರಿಗಳು 3,000 crore ಅನೌನ್ಸ್ ಮಾಡಿದ್ದಾರೆ ಮತ್ತು 20% ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಡಬಲ್ ಮಾಡಿದ್ದಾರೆ. ಡಬಲ್, ಎಕ್ಸಾಕ್ಟ್ ಡಬಲ್. 1,500 crore ಮೈಕ್ರೋ ಯೋಜನೆಗಳಿಗೆ, ಉಳಿದ 1,500 crore ಮ್ಯಾಕ್ರೋ ಯೋಜನೆಗಳಿಗೆ ಅದನ್ನ ಬಿಡುಗಡೆ ಮಾಡುವಂತ ಮಾಡಿದ್ದಾರೆ. ನಾವು ಈ ವರ್ಷ ಏನು SSLC ಪರೀಕ್ಷೆ ನಡೀತಾ ಇದೆ, ವಿಶೇಷ ಒತ್ತನ್ನು ಕೊಟ್ಟು ರಾಜ್ಯದಲ್ಲಿ ಇವತ್ತು 27ನೇ ಸ್ಥಾನದಲ್ಲಿ ಕಲಬುರಗಿ ಇದೆ. ಹೌದು, ನಾವು ಆ ರ್ಯಾಂಕ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿ 3 years ಅವಧಿಯಲ್ಲಿ ಸಿಂಗಲ್ ಡಿಜಿಟ್ ಮತ್ತು ಟಾಪ್ 3 ತರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿರುವಂತದಂದ್ರೆ ಆಲ್ಮೋಸ್ಟ್ 20,000 ವೇಕೆನ್ಸಿಗಳಿದೆ ಕಲ್ಯಾಣ ಕರ್ನಾಟಕದಲ್ಲಿ. ಅವೆಲ್ಲಾ ಇಲಾಖೆಗಳನ್ನು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ತಗೊಂಡು ಅವನ್ ಫಿಲ್ಅಪ್ ಮಾಡುವಂತ ಕಡೆ ಆಗ್ಬಾರ್ದು ಅನ್ನೋ ಸಲುವಾಗಿ ಅವ್ರಿಗೆ ಈ ತಿಂಗಳು ಬ್ಲಾಂಕೆಟ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಓಹೋ, ಇಲಾಖೆಗಳೇ ತುಂಬಬಹುದು. ತಾವೇ SS ಸೆಕ್ರೆಟರಿ DC ಅವ್ರು ಸೇರಿ ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂತದ್ದು ಮತ್ತೆ ಪ್ರಮೋಷನ್ ಆಗುವಂತದ್ದು ಓಹೋ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಹಳ ಒಳ್ಳೇದು. 8 years ಯಾವುದೇ ಮೀಟಿಂಗ್ ಆಗಿರಲಿಲ್ಲ ಈ ಸಬ್ ಕಮಿಟಿಯಲ್ಲಿ. ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೆಂಬರ್ ಆಗಿ ಇವತ್ತು 3 ಮಾಡಿದೀವಿ ಒಂದ್ ತಿಂಗಳಲ್ಲಿ. ಈ ಮಧ್ಯೆ 15 ಮತ್ತೊಂದು ಮೀಟಿಂಗ್ ಮಾಡ್ತೀವಿ. ವಿದಿನ್ 2 20,000 ಜನರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನ ತುಂಬಾ ಇದೀವಿ. ಇದ್ರ ಜೊತೆಗೆ ಪ್ರಮೋಷನ್ ಆಗುವಂತದ್ದು ಎಷ್ಟು ಎಲ್ಲವುಗಳನ್ನ 2 ಅಥವಾ 1 ಒಂದು ಪೂರ್ಣ ಮಾಡಲಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಅಲ್ಲಿ ಕೈಗಾರಿಕೆಗಳು ಜಾಸ್ತಿ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಟೆಕ್ಸ್ಟೈಲ್ ಮಿಲ್ ಅನ್ನ ಘೋಷಣೆ ಮಾಡಿದೀವಿ. ಅವನ್ ಟೆಕ್ಸ್ಟೈಲ್ ಮಿಲ್ ಬರೋದ್ರಿಂದ 16,000 ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗುವಂತ ಅನುಕೂಲತೆ ಆಗ್ತಾ ಇದೆ. ಇದ್ರ ಜೊತೆಗೆ ನೀರಾವರಿಗೆ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ ಗಳಿಗೆ ಆದ್ಯತೆ ಕೊಡ್ತಾ ಇದೀವಿ. 1,000 ಪೈಲಟ್ ಪ್ರಾಜೆಕ್ಟ್ ಆಗಿ ಇಸ್ರೇಲ್ ಮಾದರಿಯಲ್ಲಿ ಕ್ರಾಪ್ ಗಳನ್ನು ಮಾಡ್ತಾ ಇದೀವಿ. ಇವತ್ತು ನಮ್ಮ ದೇಶದಲ್ಲಿ ಕಲಬುರಗಿಯನ್ನ ತೊಗರಿ ಖನಿಜ ಕರಿತೀವಿ. ಹೌದು ಹೌದು, ಆ ತೊಗರಿ ಪ್ರತಿ ಎಕರೆಗೆ ಅತಿ ಹೆಚ್ಚು ಅಂದ್ರೆ 20,000-25,000 ಬರ್ಬೋದು ಚೆನ್ನಾಗಿ ಬೆಳೆದ್ರೆ. ಹೌದು, ಇದನ್ನೇ 100,000 ಹೆಚ್ಚು ಆದಾಯ ಬರುವಂತ ಯಾವ ರೀತಿ ಮಾಡಬೇಕು, ಒಂದ್ ಎಕರೆದಲ್ಲಿ 5 lakh ಕಮ್ಮಿ ಯಾವ ರೀತಿ ತಪ್ಪಬೇಕು ಅನ್ನೋ ಸಲುವಾಗಿ ಮಿಕ್ಸ್ ಬೆಳೆಗಳು ಮತ್ತು ಕಮರ್ಷಿಯಲ್ ಕ್ರಾಪ್ ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆಗಳನ್ನು ಮಾಡಿಸುವಂತದ್ದು ಮಾಡ್ತಾ ಇದೀವಿ. ಇದಕ್ಕೆ
ಜನರಲ್ ಇದು ಇಸ್ರೇಲದ ಸಾಲಿಸಿಟರ್ ಜನರಲ್ ಅವರು ಉಚಿತವಾಗಿ ನಮಗೆ ಅವ್ರ ಟೀಮ್ ಅನ್ನು ಕರ್ಕೊಂಡ್ಬಂದು ಅವರೇ ಸ್ವತಃ ಅಲ್ಲಿದ್ದು ಒಂದು ತಿಳುವಳಿಕೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಹೋ, ಇಸ್ರೇಲ್ ಮಾದರಿ ಕೃಷಿಗಾಗಿ. ಕೃಷಿಗಾಗಿ 1 ವರ್ಷ 1,000 ಎಕರೆ, ಎರಡನೇ ವರ್ಷ 5,000 ಎಕರೆ, ಈ ರೀತಿ ಮಲ್ಟಿಪಲ್ ಮಾಡ್ಕೋತ ಹೋಗ್ತಾ ಇದ್ದಾರೆ. ಓಹೋ ಹೋಹೋ. ಶಿಕ್ಷಣ, ಆರೋಗ್ಯ, ಆರೋಗ್ಯದ ಕಡೆ ಅಂತ ಸಾಕಷ್ಟು. ಇವತ್ತು 4 ಮೆಡಿಕಲ್ ಕಾಲೇಜ್ ಇದೆ ಕಲಬುರಗಿಯಲ್ಲಿ. ಹೌದು, ಇಎಸ್ಐ ಹಾಸ್ಪಿಟಲ್ ಇದೆ, ಬೇರೆ ಬೇರೆ ಆಸ್ಪತ್ರೆಗಳು ಇದೆ, ಒಳ್ಳೆ ಡಾಕ್ಟರ್ ಇದ್ದಾರೆ. ಆರೋಗ್ಯದ ಬಗ್ಗೆ ಒತ್ತನ್ನು ಕೊಡೋದ್ರ ಜೊತೆ ಇವತ್ತು ಶಾಬಾದಲ್ಲಿ ಇಎಸ್ಐ ಹಾಸ್ಪಿಟಲ್ ಬಂದಾಗಿತ್ತು, ಅದು ಪೂರ್ತಿಯಾಗಿ ಕಟ್ಟಡ ಕಂಪ್ಲೀಟ್ ಆಗಿದೆ, ರಿನೋವೇಷನ್ ಮಾಡಿದೀವಿ. ಅದಕ್ಕೆ ಬೇಕಾಗುವಂತ ಡಾಕ್ಟರ್ಗಳು ಸಹಿತ ಅದಕ್ಕೆ ಅಪ್ರೂವಲ್ ಆಗಿದೆ. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಇನಾಗ್ರೇಷನ್ ಮಾಡಿ ಸಾರ್ವಜನಿಕರಿಗೆ ಅರ್ಪಣೆ ಮಾಡ್ತೀವಿ. ಈಗ ಎಲ್ಲಾ ಸೆಕ್ಟರ್ಗಳಲ್ಲಿ ಸಹಿತ ಒಂದು ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿವರೆಗೆ ನಡ್ಕೊಂಬಂದಿರುವಂತಹದ್ದನ್ನ ಬರುವಂತಹ ದಿವಸದಲ್ಲಿ ಇನ್ನೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಪಡಿಸೋದ್ರ ಕಡೆ ಗಮನ ಹರಿಸ್ತಾ ಇದೀವಿ. ತುಂಬಾ ಒಳ್ಳೇದು ಸಚಿವರೇ. ಯಾಕೆಂದ್ರೆ ಟೂರಿಸಂ ಪ್ರವಾಸೋದ್ಯಮ ಬಸವ ಕಲ್ಯಾಣ ಅಭಿವೃದ್ಧಿ ಸಲುವಾಗಿ ಯಡಿಯೂರಪ್ಪನವರು 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಈ ಕಲಬುರಗಿಯಲ್ಲಿ ಒಂದು ಫೋರ್ಟ್ ಇದೆ, ಆ ಫೋರ್ಟ್ ದಲ್ಲಿ ಒಂದು 300 ಜನ ಮುಸ್ಲಿಂ ಸಮಾಜದ ಬಂಧುಗಳಿದ್ದಾರೆ ಅಲ್ಲಿ. ಹೌದು ಹೌದು, ವಾಸ್ತವ್ಯ ಹೂಡಿದ್ದಾರೆ. ಅವ್ರು ಶಿಫ್ಟ್ ಮಾಡ್ಲಿಕ್ಕೆ ಅವ್ರ ಜೊತೆ ಒಂದು 3-4 ಮೀಟಿಂಗ್ ಅನ್ನು ಮಾಡಿದೇನೆ. ಅವರು ಒಪ್ಪಿಕೊಂಡಿದ್ದಾರೆ ಹೊರಗಡೆ ಬರ್ಲಿಕ್ಕೆ. ಆ 300 ಜನರಿಗೆ ಆಶ್ರಯ ಮನೆಗಳನ್ನು ಕಟ್ಟಿ ಅಲ್ಲಿ ಅಂಗನವಾಡಿ ಅದೆಲ್ಲ ಅವ್ರಿಗೂ ಸವಲತ್ತುಗಳನ್ನು ಮಾಡಿ ಕುಡಿಯುವ ನೀರು, ವಿದ್ಯುತ್ ದೀಪ ಎಲ್ಲಗಳನ್ನ ಮಾಡಿಕೊಂಡು ಆ ಜಾಗ ಹೊರಗಡೆ ಡೆವಲಪ್ಮೆಂಟ್ ಒಳಗಡೆ ಹೊರಗಡೆ ಪೋರ್ಟಿನ ಅದನ್ನ ಮಾಡ್ತಾ ಇದ್ವಿ. 3 ದಿವಸದ ಒಂದು ಪ್ಯಾಕೇಜ್ ಬಸವಕಲ್ಯಾಣ ಕಲಬುರಗಿ ಅಕ್ಕಪಕ್ಕದಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ಒಂದು ಒಳ್ಳೆ ಪ್ರವಾಸೋದ್ಯಮ ಸ್ಥಾನವನ್ನು ಮಾಡ್ತಾ ಇದ್ವಿ. 3 ದಿನಗಳ ಪ್ಯಾಕೇಜ್. ಓಕೆ, ಒಂದ್ಸಲ ಬಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾನು ಕಂಟಿನ್ಯೂಸ್ ಆಗ್ಬೇಕು, ಅದು ಬೇರೆ ಭಾವ ಇರಲಾರ್ದು. ಹೌದು ಹೌದು, ಒಂದು ಭಾವೈಕ್ಯತ ಪ್ರವಾಸಿ ತಾಣ ಆಗ್ತದೆ ಅಂತ. ಒಂದು ಭಾವೈಕ್ಯತೆ ಮೂಡಬೇಕು, ಒಂದೇ ತಾಯಿ ಮಕ್ಕಳ ಎಲ್ಲರೂ ಬದುಕಬೇಕು ಅಂತ ನಿಟ್ಟಿನೊಳಗೆ ಮಾಡ್ತಾ ಇದೀವಿ. ಮತ್ತು ಮುಸ್ಲಿಂ ಬಂಧುಗಳು ಸಹಿತ ಸಹಕಾರ ಮಾಡಿದ್ರೆ ಅವ್ರು ಧನ್ಯವಾದಗಳನ್ನು ಹೇಳ್ತೇನೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ವಿಚಾರ ಇದು. ನಿರಾಣಿಯವರೇ, ತಾವು ಉಸ್ತುವಾರಿ ಸಚಿವರು ಆದ ಮೇಲೇ ಒಂದು ವೇಗ ಸಿಕ್ಕಿದೆ, ಆದರೆ ಬಜೆಟ್ನಲ್ಲಿ ಮತ್ತಷ್ಟು ಪ್ರೋತ್ಸಾಹಕ ಕೊಡುಗೆಗಳನ್ನು ನೀಡುವುದರ ಮೂಲಕ ಇನ್ನಷ್ಟು ವೇಗ ಸಿಗುವಂಥ ಸೂಚನೆಗಳು ಕಾಣ್ತಾ ಇದೆ. ನೀವು ಹೇಳಿದ ಎಲ್ಲ ವಿಚಾರಗಳು ಇಂಪ್ಲಿಮೆಂಟ್ ಆದರೆ ಕಲಬುರಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದ ನಕಾಶೆಯಲ್ಲೇ ಎತ್ತರದ ಸ್ಥಾನ ಪಡೆಯುವಂಥ ಅವಕಾಶ ಇದೆ. ಸರ್, ನಿಮ್ಮ ಈ ಕೊಡುಗೆಗಳು ಅಥವಾ ಈ ನಿರಂತರ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತಾ ನಮ್ಮೊಂದಿಗೆ ಸಂವಾದ ಮಾಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಸರ್, ನಾನು ಇನ್ನೊಂದು ತಮ್ಮ ಮುಖಾಂತರ ಕಲಬುರಗಿ ಮಹಾಜನತೆಗೆ ಒಂದು ವಿಶೇಷವಾದಂತಹ ಕೃತಜ್ಞತೆಗಳನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹೇಳಿ ಸರ್. ನಾವು ಮಾಡುವಂತ ಎಲ್ಲಾ ಕೆಲಸಗಳಿಗೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಅದು ಬಹಳ ನಾವು ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಬೆನ್ ಪಟ್ಟಿಯಂತ ಕೆಲಸ. ಹೌದು, ನಮ್ಮ ಕಲಬುರಗಿ ಜನ ಮಾಡ್ತಾ ಇರೋದಕ್ಕೆ ಅದನ್ನು ಹೆಚ್ಚು ಹೆಚ್ಚಿನ ಕೆಲಸ ಮಾಡುವಂತ ಉತ್ಸಾಹ ನಮ್ಗೆ ಬರ್ತಾ ಇದೆ. ಹೌದು, ನಿಮ್ಮ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ಸರ್, ಈಗ 7 ಜಿಲ್ಲೆಗಳ ಸಲಹೆ ಮಾರ್ಗದರ್ಶನ ಸಹಕಾರ ಇಲ್ಲ ಅಂತೇಳಿ ಕೇಳ್ಕೊತಾ ಇದ್ದೇನೆ. ಕ್ರಿಯಾಶೀಲ ಸಚಿವರೊಬ್ಬರನ್ನು ಮುಖ್ಯಮಂತ್ರಿಗಳ ಉಸ್ತುವಾರಿ ಕೊಟ್ಟ ಮೇಲೆ ಪ್ರಗತಿ ಆಗಿದೆ, ಆ ಕಾರಣಕ್ಕಾಗಿ ಸ್ಪಂದನೆಯೂ ಸಿಗ್ತಾ ಇದೆ ಅಂತ. ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಿಮಗೆ. ಧನ್ಯವಾದ, ಧನ್ಯವಾದ. ಇದು ಮುರುಗೇಶ್ ನಿರಾಣಿಯವರ ಮಾತುಗಳು. ಅವರೇ ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡ್ರು. ಬಹುತೇಕ ನೀವು ಹೇಳಬೇಕಾದ್ದನ್ನು ಅವರು ಹೇಳಿದ್ದಾರೆ. ನಂದು ಅರ್ಧ ಕೆಲಸ ಅವರು ಮಾಡಿದ್ದಾರೆ. ಈಗ ಅವರಿಗೆ ಧನ್ಯವಾದಗಳು. ತುಂಬ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಹಲವು ವರ್ಷಗಳ ನಂತರ ಈ ರೀತಿಯ ಒಂದು ಚಿಂತನೆ ಈ ಭಾಗಕ್ಕೆ ಹೊರಟಿದೆ ಅಂತ ನನಗೆ ಅನಿಸ್ತದೆ. ಏನು ಹೇಳ್ತೀರಿ? ನಿಜವಾಗ್ಲೂ ಸರ್. ಮತ್ತು ಒಂದು ಬರೇ ಇದು 2022-2023 ಸಾಲಿಗೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ರೆಸ್ಟ್ರಿಕ್ಟ್ ಮಾಡಿ ಇವರು ಮಾಡಿಲ್ಲ ಸರ್. ಒಂದು ದೂರದೃಷ್ಟಿ, ಒಂದು ವಿಷನ್, ಒಂದು 5 ವರ್ಷದ ಒಂದು ವಿಷನ್ ಇಟ್ಕೊಂಡು ಬಜೆಟ್. ಈಗಿನ ಬಜೆಟ್ ಕೇವಲ 1 ವರ್ಷಕ್ಕೆ ಸೀಮಿತ ಆಗೋದಿಲ್ಲ. ಮುಂದಿನ 25 ವರ್ಷ 50 ವರ್ಷ 100 ವರ್ಷದ ಕನಸನ್ನು ಇಟ್ಟುಕೊಂಡು ಮಾಡ್ತೇವೆ ಸರ್. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ ಮಾತಾಡೋಣ. ಹಲೋ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರೆ ಅಂತ. ಹೇಳಿ ರಾಘವೇಂದ್ರ ಅವರೇ. ಸರ್, ಈಗ ಕರ್ನಾಟಕ ರಾಜ್ಯದಾಗ ಯಾದಗಿರಿ ಜಿಲ್ಲೆ ಇದೆ ಸರ್. ಕಲ್ಯಾಣ ಕರ್ನಾಟಕದ ಹಿಂದುಳು ಜಿಲ್ಲೆ ಇದೆ ಸರ್. ಈ ಜಿಲ್ಲೆ ಯಾವುದೇ ಕಾರ್ಖಾನೆ ಇಲ್ಲ ಸರ್. ಇದರಿಂದ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ ಸರ್. ಕಾರ್ಖಾನೆ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಮನವಿ ಸರ್. ಈಗ ಅವರೇನು ಹೇಳುದು,
ಕಲಬುರಗಿ ಜಿಲ್ಲೆ ಅಥವಾ ಬೇರೆ ಬೆಳಗಾಂ ಜಿಲ್ಲೆ ಇಂಥದ್ದನ್ನೆಲ್ಲ ಹೋಲಿಸಿದರೆ ಇದು ಭಾಳ ಹಿಂದುಳಿದೆ, ಅಂದರೆ ಇತ್ತೀಚೆಗೆ ಬಂದ ಜಿಲ್ಲೆ. ಅದಕ್ಕೆ ಒಂದು ಕೈಗಾರಿಕೆ ಆರಂಭ ಆಗೋದು ಒಳ್ಳೆಯದಂತೆ. ಈಗ ಏನು ಹೇಳ್ತೀರಿ, ಈಗ ಯಾದಗಿರಿಯ ಕಡೆಚೂರು ಒಂದು ರೀತಿ ಕೈಗಾರಿಕಾ ಹಬ್ಬ ಆಗ್ತಾ ಇದೆ. ಹೌದು ಸರ್, ಯಾದಗಿರಿ ಜಿಲ್ಲೆಯ ಕಡೆಚೂರು ಅಂದರೆ ರಾಯಚೂರಿಗೆ ಬೋರ್ಡರ್ ಆಗಿರುವಂಥದ್ದು, ಈ ಪ್ರದೇಶದಲ್ಲಿ ಔಷಧ ಪಾರ್ಕ್ ಅಂಥದ್ದೆಲ್ಲ ಬರ್ತದೆ ಅಂತ. ಏನು ಹೇಳ್ತೀರಿ ಮಂತ್ಕೊಳ್ಳೋರೆ? ಈ ಬಜೆಟ್ನಲ್ಲಿ ಹೊಸದಾಗಿ ಮುಂಚೆ ಮಾಡಿದ್ದು ಒಂದು ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್, ಜಾರಿಗೆ ತರ್ತಾ ಇದ್ದಾರೆ. ಈ ಬಜೆಟ್ಟಾಗಿ ಹೊಸದಾಗಿ ಕಲಬುರಗಿ ಜಿಲ್ಲೆಗೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆ ಒಂದು ಕಲಬುರಗಿ, ಈಗ ತಾನೇ ಸಚಿವರು ಹೇಳಿದರು ಮೆಗಾ ಪಾರ್ಕ್ ಬರ್ತಾ ಇದೆ ಅಂತ. ಹೌದು, ಅದು ಮೆಗಾ ಪಾರ್ಕ್ ಗಾತ್ರ ದೊಡ್ಡದಿರೋದ್ರಿಂದ ಯಾದಗಿರಿ ಜಿಲ್ಲೆಯವರು ಕೂಡ ಅದರದ್ದು ಲಾಭ ತಗೋಬಹುದು. ಎಸ್, ಹೌದು ಹೌದು, 10,000 20,000 ಜನದ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಸರ್. ಹೌದು, ಓಹೋಹೋಹೋ, ಈ ಪಾರ್ಕ್ನಲ್ಲಿ ಈಗ ಜವಳಿ ಪಾರ್ಕ್ ಒಂದು ಕಡೆ ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಔಷಧಿ ಫಾರ್ಮಸ್ಯುಟಿಕಲ್ ಪಾರ್ಕ್ ಸಮೇತ ಬರ್ತಾ ಇದೆ ಅಲ್ಲಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಅಂತ. ಬಹುತೇಕ ಇವರ ಸಮಸ್ಯೆ ಹೇಳಿದ ಇದು ಕರೆಕ್ಟ್, ಯಾಕಂದರೆ ಇದು ಬೇಗ ಅಸ್ತಿತ್ವಕ್ಕೆ ಬಂದರೆ ನಿರುದ್ಯೋಗ ಸಮಸ್ಯೆ ಅಭಿವೃದ್ಧಿ ಆಗ್ತದೆ. ಉಪಯೋಗ ಸರ್ ಅಲ್ವಾ ರಾಘವೇಂದ್ರ ಬಕ್ರಿ ಅವರೇ? ಒಳ್ಳೆಯದು ಸರ್, ಈಗ ಕೆ ಅಡಿಯಲ್ಲಿ 3,000 crore ಕೊಟ್ಟಾರ ಸರ್, ಈ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘ ಏನೇನಿಲ್ಲ ಸರ್ ಬಜೆಟ್ ಅನುದಾನ. ಈಗ ಏನಾಗಿದೆ ನನಗೆ ಬಹುತೇಕ ಅನಿಸ್ತದೆ ಮಂತ್ಕೊಳ್ಳೋರೆ, ಬಕ್ರಿಯವರು ಹೇಳಿದ್ದು ಕರೆಕ್ಟ್, 1 rupee ಕೊಟ್ಟಿಲ್ಲ ಅಂದರೆ ಕಳೆದ ಸಲ ಕೊಟ್ಟದರಲ್ಲಿ ಬಾಕಿ ಇರ್ಬೋದಾ? ಬಾಕಿ ಇರ್ಬೋದು ಸರ್, ಪೂರ್ತಿಯಾಗಿ ಅವರು ಖರ್ಚು ಮಾಡಿರೋದಿಲ್ಲ, ಅದಕ್ಕೆ ಅದು ಮುಗಿಸಿ ಮತ್ತೆ ಕೊಡ್ತೇವೆ ಅಂತ. ಈಗ ಬಜೆಟ್ನ ಉತ್ತರ ಕೊಡಲಿಕ್ಕಿದೆ ಮುಖ್ಯಮಂತ್ರಿಗಳಿಗೆ, ಈ ಮಂತ್ ಎಂಡ್ಗೆ ಕೊಡಬಹುದು. ಆವಾಗ ಹೊಸ ಘೋಷಣೆಗಳು ಆಗಬಹುದು, ಮತ್ತೆ ಆರ್ಥಿಕ ಬೆಂಬಲವನ್ನು ಕೊಡಬಹುದು ಅಲ್ವಾ? ಈಗ ಏನು ಮಾಡ್ಯಾರ ಏನೇನು ಕಾರ್ಯಕ್ರಮ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಆಯ್ತು, KKRDB ಈಗ KKRDBಯಿಂದ ಸಾಕಷ್ಟು ಪ್ರಗತಿ ಕಾರ್ಯಗಳನ್ನು ಎಲ್ಲ ಶಾಸಕರ ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಹೌದು ಸರ್. ಇದು ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಿಂದ ಕೂಡ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಆರ್ಥಿಕ ಪುನಶ್ಚೇತನವನ್ನು ಕೊಡೋದು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಆಗಿರ್ಬೋದು, ಮತ್ತು ಅದರಲ್ಲೂ ಮುಖ್ಯವಾಗಿ ಒಂದು ಮಾನಸಿಕತೆಯನ್ನು ಬದಲಾಯಿಸುವಂಥ ಕೆಲಸ ಆಗ್ತಾ ಇದೆ. ಈಗ ಬಾಕಿ ಇದ್ದ ಸಂಘಗಳಾಗೆ ಅಲ್ಲ ಇದು, ಯಾಕೆಂದರೆ ಮೊನ್ನೆ ಬಸವರಾಜ್ ಪಾಟೀಲ್ ಸೇಡಮ್ ಅವರ ಕಲ್ಪನೆಯೇ ಹಾಗೆ ಅಭಿವೃದ್ಧಿ ಕೇವಲ ಹಣದ ರೂಪದಲ್ಲಿ ಕಟ್ಟಡದ ರೂಪದಲ್ಲಿ ಬರುವುದಲ್ಲ, ನಮ್ಮ ಮಾನಸಿಕತೆ ಬದಲಾಗಬೇಕು, ನಾವು ದುಡಿಯುವ ಕೈಗಳಾಗಬೇಕು, ಶ್ರಮಜೀವಿಗಳಾಗಬೇಕು, ಕಾಯಕ ಜೀವಿಗಳಾಗಬೇಕು ಅನ್ನೋದು ಕೂಡ ಇದೆ. ಆ ನೆಲೆಯಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಬಕ್ರಿ ಅವರೇ. ಈಗ ರಾಜ್ಯ ಬಜೆಟ್ನ ಸರ್ಕಾರ ಈಗ ಮಾತುಕೊಳ್ಳೋರು ಈಗ ಹೇಳಿದ್ರಲ್ಲ ನಿರಾಣಿ ಅವರು ಉತ್ತರ ಕೊಟ್ಟರು ಅದಕ್ಕೆ 20,000 ಪೋಸ್ಟ್ ಅವರು ಕಲ್ಯಾಣ ಕರ್ನಾಟಕಕ್ಕೆ 20,000 ಪೋಸ್ಟ್ ಪ್ಲಸ್ ಯಾರ್ದು ಪ್ರಮೋಷನ್ ಪೆಂಡಿಂಗ್ ಇದೆ ಅದು ಕೂಡ ಮಾಡ್ತೀವಿ ಬೇಗ ಮಾಡ್ತದೆ ಅಂತ. ಈ ಕೇಂದ್ರ ಸರ್ಕಾರ ಸರಿ ಸಮಾನ ವೇತನ ಮಾಡ್ತೀವಿ ಅಂತ ಅದೊಂದು ಆಗ್ಲಿಲ್ಲ, ಅದನ್ನು ಅದು ಏನು ಚರ್ಚೆಯಲ್ಲಿ ಇನ್ನು. ಹೌದು ಹೌದು, ಬೆಳಗ್ಗೆ ನಿಯೋಗ ಹೌದೌದು ಅದು ಚರ್ಚೆ ಮುಂದುವರೆದಿದೆ, ಅದರ ಬಗ್ಗೆನು ಒತ್ತಾಯ ಹೇರ್ತಾ ಇದ್ದಾರೆ, ನೋಡೋಣ. ಕೊಟ್ರೆ ಒಳ್ಳೇದು, ಒಳ್ಳೇದು, ನಮ್ಮ ಸರ್ಕಾರಕ್ಕೆ ಕೃತಜ್ಞತೆ ಸರ್ ಅಲ್ವ ಮಾತುಗಳ್ರೆ? ಅದು ಕೂಡ ಆಗ್ಬೇಕಾದ ಆಯ್ತು. ಧನ್ಯವಾದ, ಧನ್ಯವಾದ, ಧನ್ಯವಾದ ರಾಘವೇಂದ್ರ ಬಕ್ರಿಯವರೇ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಸರ್, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ ಯಾವುದಕ್ಕೆ ಈಗ ತೆರಿಗೆ ಇಲ್ಲ ಅಂತ ಹೇಳಿದ್ರೆ, ಅಂದರೆ ತೆರಿಗೆ ಇಲ್ಲ ಅಂತ ಹೇಳಿದರೆ ಹೆಚ್ಚುವರಿ ಟ್ಯಾಕ್ಸ್ ಇಲ್ಲ, ಬಟ್ ಇಲ್ಲ ತೆರಿಗೆ ಸಂಗ್ರಹದಲ್ಲಿ ಏನು ಪ್ರಗತಿ ಇದೆ ಅಂತಲ್ಲ, ಹೇಗೆ ಪ್ರಗತಿ? ಈಗ ಕೋವಿಡ್ ಆದ ನಂತರ ಮತ್ತೆ ಕೈಗಾರಿಕಾ ಚಟುವಟಿಕೆಯಲ್ಲಿ ನಾವು ಇದನ್ನು ನೋಡ್ಬೋದು ಸರ್, ಹೆಚ್ಚಳಿಕೆ ನೋಡ್ಬೋದು. ಹೀಗಾಗಿ ಹೆಚ್ಚುವರಿ ಟ್ಯಾಕ್ಸ್ ಹೇರುವಂಥದ್ದು ಅವರಿಗೆ ಅವಶ್ಯಕತೆ ಇರಲಿಲ್ಲ. ಇದು ಅಲ್ಲದೇ ನವೆಂಬರ್ 21 ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗೆ ಕಡಿಮೆ ಮಾಡಬೇಕಂತ ಅವರು ವ್ಯಾಟ್ ಕೂಡ ಅದರಲ್ಲಿ ಕಡಿಮೆ ಮಾಡಿದ್ದಾರೆ, ಅದು ಕೂಡ ಹೆಚ್ಚೆ ಮಾಡಿಲ್ಲ ಸರ್. ಅದು ಮಾಡಿಲ್ಲ, ಮಾಡಿಲ್ಲ. ಈಗ ಈ ಯುದ್ಧದ ಭೀತಿ ಅಥವಾ ಯುದ್ಧ ಆರಂಭ ಆದ ಕಾರಣ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಎಡಿಬೆಲ್ ಆಯಿಲ್ ಖಾದ್ಯ ತೈಲ ಮತ್ತು ನಮ್ಮ ಮೇನ್ ಪೆಟ್ರೋಲ್ ಮೇಲೆ ಸ್ವಲ್ಪ ಪ್ರಭಾವ ಬೀರ್ಬೋದು ಸರ್. ಮುಂದೆ ಬಜೆಟ್ನಲ್ಲಿ ಬಹಳ ಮುಖ್ಯಾಂಶಗಳನ್ನಂತ ನೀವು ಯಾವುದನ್ನು ಹೈಲೈಟ್ಸ್ ಮಾಡ್ತೀರಿ ಸರ್? ಈಗ ಬೇರೆ ಬೇರೆ ಇಲಾಖೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ನೀಡಿದಾರಂತ ಒಂದು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸರ್. ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ 33,700 crore,
ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ 68,000 ಕೋಟಿ, ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ 55,600 ಕೋಟಿ, ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ 8,400 ಕೋಟಿ, ಸಂಸ್ಕೃತಿ ಪಾರಂಪರೆ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ 3,100 ಕೋಟಿ, ಅದೇ ರೀತಿ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆ 56,700 ಕೋಟಿ ಹೀಗೆ ಕೊಟ್ಟಿದ್ದಾರೆ ಅಲ್ವಾ. ಈಗ ನೋಡೋಣ, ನಮ್ಮ ಜೊತೆ ಮಾರುತಿರಾವ್ ಜಿಮುಳೆ ಅವರು ಇದ್ದಾರೆ. ಇವರು ಮಾಜಿ ಶಾಸಕರು ಮತ್ತು ಮೊನ್ನೆಯಷ್ಟೇ ರಚಿಸಿದಂಥ ಮರಾಠ ನಿಗಮದ ಅಧ್ಯಕ್ಷರು ಕೂಡ. ಅವರಿಗೆ ನೇರವಾಗಿ ಮಾತಾಡೋಣ. ನಮಸ್ಕಾರ ಮುಳೆಯವರೇ. ನಮಸ್ಕಾರ. ಸರ್, ತಾವು ಭಾಳ ಹಿರಿಯ ರಾಜಕಾರಣಿಗಳು, ಅನುಭವಿಗಳು ಮತ್ತು ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಮಾಡಿದವರು. ಈಗ ಮರಾಠ ನಿಗಮದ ಅಧ್ಯಕ್ಷರಾಗಿದ್ದೀರಿ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈಗ ಮರಾಠ ನಿಗಮಕ್ಕೆ 50 ಕೋಟಿ ಕೊಟ್ಟಿದ್ದಾರೆ ಈ ಸಲ. ಭಾಳ ಒಂದು ಒಳ್ಳೆಯ ಸೂಚನೆ. ಎಲ್ಲ ನಿಗಮಗಳಿಗೂ ದುಡ್ಡು ಕೊಡುವಾಗ ನಿಮಗೂ ಕೊಟ್ಟಿದ್ದಾರೆ, ಮೊನ್ನೆ ಅಷ್ಟೇ ಮಾಡಿದ್ದು. ನಿಮ್ಮ ಅಭಿಪ್ರಾಯ ಏನಿದೆ ಈ ಬಜೆಟ್ನ ಬಗ್ಗೆ ಅಂತ? ಸರ್, ಈ ಬಜೆಟ್ ಚೆನ್ನಾಗಿ ಬಜೆಟ್ ಇದೆ. ಇಟ್ ಇಸ್ ಪ್ರೋ ಪೀಪಲ್ ಬಜೆಟ್. ಬಹಳ ಬಹಳ ಸಮಾಜದ ಕೊನೆ ಸದಸ್ಯರು ವಿಚಾರ ಮಾಡಿ ಬಜೆಟ್ ಮಾಡಿದೀವಿ. ಸೊ ನಮಗೂ ಆಜ ಮರಾಠ ಸಮಾಜ ಬಹಳ ದಿನ ಬೇಡಿಕೆ ಇತ್ತು ನಿಗಮ ಆಗ್ಬೇಕಂತ. ಲಾಸ್ಟ್ ಇಯರ್ ನಿಗಮ ಅನೌನ್ಸ್ ಆಯ್ತು, ಬಟ್ ಅದಕ್ಕ ಆ ಕಾರ್ಯರೂಪ ಬಂದಿಲ್ಲ. ಅನುದಾನ ಸಿಗ್ಲಿಲ್ಲ ಸರ್. ಅನುದಾನ ಅನೌನ್ಸ್ ಮಾಡಿದ್ರು, ಬಟ್ ಅದು ಕಾರ್ಯರೂಪ ಅಧ್ಯಕ್ಷ ಇದಿಲ್ಲ, ಬಾಡಿ ಇದಿಲ್ಲ, ಏನೂ ಇದಿಲ್ಲ, ಅದು ಉಪಯೋಗ ಆಗಿಲ್ಲ. ಈ ಸರಿ ನನ್ನ ಅಧ್ಯಕ್ಷ ಮಾಡ್ಯಾರ, ಅನುದಾನ ಬಿಡುಗಡೆ ಮಾಡ್ಯಾರ. ಬಹಳ ಒಂದು ಒಳ್ಳೆ ಸುಸಂಗತಿ. ನಾವು ನಮ್ ಜನ ನಾವು ಬಹಳ ಸರ್ಕಾರಕ್ಕೆ ಬೊಮ್ಮಾಯಿಗಳಿಗೆ ಬಹಳ ಚಿರುಣಿ ಇದ್ದೀವಿ. ಇದು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ಭರವಸೆ ಇದೆ. ಎಷ್ಟು ಜನಸಂಖ್ಯೆ ಇದೆ ಮುಳೆಯವರೇ ನಮ್ಮದು? ಅಂದಾಜ ಒಂದು 40-50 ಲ್ಯಾಕ್ಸ್. ಓಹೋ, ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ಅಂತ ಅಲ್ವಾ? ಹೌದು, ಕರ್ನಾಟಕದಲ್ಲಿ ಯಾವುದು ತಾಲೂಕ ಮರಾಠ ಜನಾಂಗ ಇಲ್ಲಂತ ಇಲ್ಲ, ಎಲ್ಲ ತಾಲೂಕುಗಳಲ್ಲಿ ಇದ್ದಾರೆ. ಇನ್ನು ಉಡುಪಿ, ಕೊಡಗು, ಎಲ್ಲ ಕಡೆ ಇದೆ. ಓಹೋ, ಅಂದ್ರೆ ಸಮಗ್ರ ಕರ್ನಾಟಕದಲ್ಲೇ ಇದ್ದಾರೆ ಅಂತ ಅಲ್ವಾ? ಸಮಗ್ರ ಕರ್ನಾಟಕದಲ್ಲಿ ಇದ್ದಾರೆ. ಈಗ ನೀವು ಅಧ್ಯಕ್ಷರಾಗಿದ್ರಿ, ಏನು ಈ 50 ಕೋಟಿನೂ ಸಿಕ್ಕಿದೆ, ಏನೇನು ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ ಕಾರ್ಯಯೋಜನೆ? ಆ ಪ್ಲಾನ್ ಈಗ 1 ಏಪ್ರಿಲ್ ನಂತರ ಮಾಡ್ತೀವಿ. ನಾವು ಒಂದು ಪ್ರಯಾರಿಟಿ ತಗೊಂಡಿವಿ, ಎಂಪ್ಲಾಯ್ಮೆಂಟ್ ಜನರೇಷನ್, ಓಹೋ, ಯೂತ್ ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್, ಮಹಿಳಾ ಸಬಲೀಕರಣ, ಓಹೋ, ಅಗ್ರಿಕಲ್ಚರ್, ಒಂದು 5 ಏರಿಯಾಸ್, 5 ಏರಿಯಾ ನಾವು ಚಾಯ್ಸ್ ಮಾಡಿ ಅದ್ರ ಮೇಲೆ ಕೆಲಸ ಮಾಡ್ಬೇಕಂತ ಇದ್ವಿ. ತುಂಬ ಒಳ್ಳೆಯದು ಮುಳೆಯವರು, ಯಾಕೆಂದರೆ ಮೊದಲಿಗೆ ಅಧ್ಯಕ್ಷರಾಗಿದ್ದೀರಿ, ಆದ ಕಾರಣ ನಿಮ್ಮ ಮೇಲೆ ಒಂದು ದೊಡ್ಡ ಭರವಸೆನೂ ಕೂಡ ಇದೆ ಜನರಿಗೆ. ನಮ್ಮ ಮರಾಠ ಜನರಿಗೆ ನೀವು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಿ? ಸೊ ನಾವು ನಮ್ಮ ಜನರಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಜನರ ಬೇಡಿಕೆಗಳು ಏನವ, ಕಟ್ಟಡ ಬೇಕಂತಾರ ಭವನಗಳು, ಕಟ್ಟಡಕ್ಕಿಂತ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್, ಇನ್ಕಮ್ ಜನರೇಷನ್ ಆಗೋದು ಸ್ಕೀಮ್ಸ್ ತಗೋಬೇಕಂತ ಇದೀವಿ. ಎಲ್ಲ ಸಹಕಾರ ಮಾಡಬೇಕು. ನಮ್ಮ ಮುಖ್ಯಮಂತ್ರಿ ಸರ್ಕಾರ ನಮ್ಗೆ ಭರವಸೆ ಕೊಟ್ಟಿದೆ, ಇಷ್ಟು ಅನುದಾನ ನೀವು ಖರ್ಚು ಮಾಡ್ರಿ, ಮತ್ತೆ ಬೇಕಾದ್ರೆ ನಿಮ್ಮ ಅನುದಾನ ಕೊಡ್ತಾ ಅಂತ ಹೇಳ್ಯಾರ ಅವರು. ಸೊ ಈ ಪ್ರಕಾರ ನಾವು ಸದುಪಯೋಗ ಮಾಡ್ಕೊಮಾರ, ಮತ್ತ ನಮ್ಮನ್ನ ಸಮಾಜ ಬಾಂಧವ್ ನಾವು ಹೇಳ್ಬಯಸ್ತೀನಿ, ನಮ್ಮ ಸರ್ಕಾರ ನಮ್ಮ ಜೊತೆಲೇ ಇದ್ದೆ, ನಾವು ಎಲ್ಲರೂ ಬಹಳ ಸಿಸ್ಟಮೆಟಿಕ್ ಆಗಿ ಸ್ಕೀಮ್ ಯೋಜನೆ ಅರ್ಥ ಮಾಡಿಕೊಂಡು ಇತಿಮಿತಿಯಲ್ಲಿ ನಮ್ಮ ಪ್ರಪೋಸಲ್ ಕೊಟ್ಟು ಇದು ಸದುಪಯೋಗ ಮಾಡ್ಕೋಬೇಕು. ಬಹಳ ಫಾಸ್ಟ್ ಆಗಿ ಈ 50 ಕೋಟಿ ನಾವು ಖರ್ಚು ಮಾಡಿ ಮತ್ತೆ 50 ಕೋಟಿ ಕೇಳಬೇಕಂತ ಇಚ್ಛೆ ಇದೆ. ತುಂಬಾ ಒಳ್ಳೇದು, ಯಾಕಂದ್ರೆ ಬಹಳ ಕೆಲಸಕ್ಕೂ ಒಂದು ವೇಗ ಕೊಡಬೇಕು, ಅಭಿವೃದ್ಧಿಗೂ ವೇಗ ಕೊಡಬೇಕು ಅನ್ನೋದು ನಿಮ್ಮ ಕಲ್ಪನೆ. ತುಂಬಾ ಒಳ್ಳೇದು, ನಮ್ಮ ಜನಾಂಗದ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಆಲೋಚನೆಯನ್ನು ಇಟ್ಟುಕೊಂಡಿದ್ದೀರಿ. ನಿಮ್ಗೆ ಶುಭ ಆಗ್ಲಿ ಮಾರುತಿರಾವ್ ಜಿಮ್ಮುಳೆಯವರೇ, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ. ಧನ್ಯವಾದ. ಪ್ರಥಮ ಅಧ್ಯಕ್ಷರು, ನಮಗೆ ಅಭಿಮಾನ ಇದೆ, ನಮ್ಮ ಭಾಗದವರಲ್ವಾ? ಹೌದು, ಅಧ್ಯಕ್ಷರು. ಹೌದೌದು, ಬಹಳ ಹೆಮ್ಮೆ ವಿಚಾರ. ಹೌದು ಹೌದು ಹೌದು, ಬಸವ ಕಲ್ಯಾಣ ನಮ್ಮ ಶರಣನ ನಾಡಿನಿಂದ ಬಂದವರು ತಾವು. ಹೌದೌದು, ಧನ್ಯವಾದ ಸರ್. ಎಲ್ಲಿ ಸಾಮಾಜಿಕ ನ್ಯಾಯ ಪ್ರಾರಂಭ ಆಯ್ತು ಅಲ್ಲಿ ಅಷ್ಟೋದಿನ ಬಂದಿದ್ದು. ಹೌದು ಹೌದು, ಬಹಳ ಒಳ್ಳೆ ವಿಚಾರ. ಹೌದು, ಧನ್ಯವಾದ ಸರ್. ಧನ್ಯವಾದ ನಿಮ್ಗೆ.
ಬೇರೆ ಬೇರೆ ನಿಗಮಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ ಮಂತ್ಗಳು ಅವರೇ. ಈಗ ಮರಾಠ ನಿಗಮದಲ್ಲಿ ಬಹಳ ಹ್ಯಾಪಿಯಾಗಿದ್ದಾರೆ ಅವರು, ಸಿಖ್ ಸಮುದಾಯ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವೀರಶೈವ ಸಮಾಜ ಅವರಿಗೂ 50 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ಕೊಟ್ಟ ಅವರಿಗೆ 100 ಕೋಟಿ ಒಕ್ಕಲಿಗ ನಿಗಮ ಎಲ್ಲಾ ಸಮುದಾಯದವರಿಗೆ ತಗೊಂಡು ಇವರು ಸಮಗ್ರವಾಗಿ ಇದು ಮಾಡಿದ್ದಾರೆ ಸರ್. ಅದಲ್ಲದೆ ಒಂದು 400 ಕೋಟಿಯಷ್ಟು ಹಿಂದುಳಿದ ವರ್ಗಗಳಿಗೆ ಅಂತಲೇ ಸೀಮಿತ ಇಟ್ಟಿದ್ದಾರೆ ನಿಗಮ. ಇಲ್ಲ ಭೋವಿ ಅಂತ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಒಳಪಡುವಂತೆ ಕೊಟ್ಟಿದಾರಲ್ವ ಸರ್. ಸರ್ ಈಗ ಅದು ಒಂದು ಅದೇ ನಿಟ್ಟಿನಲ್ಲಿ ಒಂದು SC ST ಮತ್ತು TSP ಈ ಬಜೆಟ್ನಲ್ಲಿ 28,234 ಕೋಟಿ ರಿಸರ್ವ್ ಮಾಡಿಟ್ಟಿದ್ದಾರೆ. ಈ ಹಿಂದಿನ ವರ್ಷಕ್ಕಿಂತ 2,200 ಕೋಟಿ ಹೆಚ್ಚಳಾಗಿದೆ. ಹೌದು, ಈಗ ನಾನು ಹೇಳಿದ ಪ್ರಕಾರ ಈ ದೇವರಾಜ ಅರಸು ಅಭಿವೃದ್ಧಿ ನಿಗಮದಡಿ ಹಿಂದುಳಿದ ಅತಿ ಹಿಂದುಳಿದ ತಿಗಳ ಸಮಾಜ ಆಗಿರ್ಬೋದು, ಮಾಳಿ, ಮಾಲಗಾರ್, ಕುಂಬಾರ್, ಯಾದವ್, ದೇವಾಡಿಗ, ಸಿಂಪಿ, ಕ್ಷತ್ರಿಯ, ಮೇದಾರ, ಕುಂಚಿ, ಕುರ್ಮ, ಪಿಂಜಾರ, ಇಂಥ ಸಮುದಾಯಗಳು ಏನು ಬರ್ತದೆ, ಅದು ಸುಮಾರು ಸಮುದಾಯಗಳಿವೆ. ಅವೆಲ್ಲ ಬೆರಳಿಕೆಷ್ಟು ಇದ್ದರೂ ಕೂಡ ಅವರನ್ನು ಕೂಡ ಕಾನ್ಸಂಟ್ರೇಷನ್ ಮಾಡಿದ್ದಾರೆ, ಅವರನ್ನು ಗಮನ ಹರಿಸಿದ್ದಾರೆ ಅನ್ನೋ ನೆಲೆಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಬೇರೆ ನೀವು ಬಜೆಟ್ನಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಈ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀರಿ ಅಂತ ಹೇಳಿದರು. ಮಹಿಳಾ ಸಬಲೀಕರಣಕ್ಕಾಗಿ 43,188 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದಾರೆ ಸರ್, ಪ್ರೊವಿಷನ್ ಮಾಡಿದ್ದಾರೆ. ಅದೇ ರೀತಿ ಮಕ್ಕಳ ಅಭ್ಯುದಯಕ್ಕಾಗಿ 40,944 ಕೋಟಿ. ಓಹೋಹೋ, ಅಂದ್ರೆ ಭಾರಿ ಮಹಿಳೆ ಮತ್ತು ಮಕ್ಕಳ ಬಹಳ ಕಾಳಜಿಯಿಂದ ಕೆಲಸ, ಅವರ ಆರೋಗ್ಯ ಮತ್ತು ಅವರ ಭವಿಷ್ಯ, ಶಿಕ್ಷಣ, ಇವು ಮೂರು, ಮತ್ತು ಎಂಪ್ಲಾಯ್ಮೆಂಟ್. ಈಗ ನೀವು ಕಲಬುರಗಿಗೆ ಈ ತೊಗರಿಗೆ ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದಾರೆ ಮತ್ತು ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಏನು ಹೇಳಿ? GI ಟ್ಯಾಗ್ ಅಂತ ಕೊಟ್ಟಿದ್ದಾರೆ ಸರ್, ಜಿಯೋಗ್ರಫಿಕಲ್ ಐಡೆಂಟಿಕಲ್ ಟ್ಯಾಗ್ ಭೀಮಾ ಅಂತ ಹೇಳಿ, ಭೀಮಾ ಪಲ್ಸ್ ಅಂತ ಮಾಡಿದ್ದಾರೆ. ಭೀಮಾ ಪಲ್ಸ್ ಅದು ಮಾಡಿದ್ರಿಂದ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಮತ್ತು ಒಂದು ಉತ್ತಮವಾದ ಬೆಲೆ ಸಿಗುತ್ತೆ ಸರ್. ಗುಲ್ಬರ್ಗಾದವರೇ, ಹಾಗಾದರೆ ನಾವು ಒಬ್ಬರು ಉದ್ಯಮಿಯ ಜೊತೆ ಮಾತಾಡೋಣ. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಒಂದು ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥವರು ಅಮರನಾಥ್ ಪಾಟೀಲ್, ಅವರ ಜೊತೆ ಮಾತಾಡೋಣ. ನೀವು ಹೇಳಿದಾಗೆ ಈ ಭೀಮಾ ಬ್ರ್ಯಾಂಡ್ ಭೀಮಾ ಪರ್ಲ್ಸ್ ಅಂತ ಹೇಳಿದ್ದಾರೆ, ಕೈಗಾರಿಕೆಗಳಿಗೆ ಉತ್ತೇಜನ ಇದೆ, ನೀರಾವರಿಗೆ ಉತ್ತೇಜನ, ನೋಡೋಣ, ಮಾತಾಡೋಣ. ನಮಸ್ಕಾರ ಅಮರನಾಥ್ ಪಾಟೀಲ್ ರೇ. ಸರ್ ನಮಸ್ಕಾರ. ಭಾಳ ಖುಷಿ ಏನಂತ ಹೇಳಿದ್ರೆ, ನಾವು ಅದೇ ಸಬ್ಜೆಕ್ಟನ್ನು ಮಾತಾಡ್ತಾ ಇದ್ದೆವು, ನೀವು ನಮಗೆ ಜೊತೆಯಾದ್ರೆ. ಈಗ ಈಗ ಈ ಒಂದು ಕೈಗಾರಿಕಾ ವಲಯಕ್ಕೆ, ಉದ್ದಿಮೆಗಳ ಪುನಶ್ಚೇತನಕ್ಕೆ ಈ ಬಜೆಟ್ ಹೇಗೆ ಸ್ಪಂದನೆ ನೀಡಿದೆ ಅಂತ ನಿಮ್ಮ ಅಭಿಪ್ರಾಯ? ಸರ್ ಇದು ಈಗೇನೋ ರಾಜ್ಯದ ಬಜೆಟ್ ಮಂಡಿಸಿದ್ದಾರೆ, ಇಲ್ಲಿ ಮುಖ್ಯವಾಗಿ ಒಂದು ಪ್ಲಾಟ್ಫಾರ್ಮ್ ಆಗಿ KKRDB ರೂಪುಗೊಳ್ಳಬೇಕಾಗಿದೆ. ಈಗ 3,000 ಕ್ರೋರ್ಸ್ ಅದಕ್ಕೆ ಬಜೆಟ್ ಕೊಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು? ಯಾಕಂದ್ರೆ ಈಗ ನಾವು ಯಾವ ವಲಯದಲ್ಲಿ ಇದ್ದೀವಿ ಅಂತಂದ್ರೆ, ಪಕ್ಕದ ಆಂಧ್ರದಲ್ಲಿ ಅಂದ್ರೆ ಅಲ್ಲಿ 63 SEZ ಕೆಲಸ ಮಾಡ್ತವೆ. ಈ ಕೈಗಾರಿಕೆಗಳಲ್ಲಿ SEZ ಅಂದ್ರೆ 5 ವರ್ಷ ಎಲ್ಲದಕ್ಕೂ ವಿನಾಯಿತಿ ಇರ್ತದೆ, ಇನ್ಕಮ್ ಟ್ಯಾಕ್ಸ್ ಆಗ್ಲಿ, GST ಆಗ್ಲಿ. ಸೊ ಪ್ರೊಡಕ್ಷನ್ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಲೋ ಬರ್ತದೆ ಅಂದ್ರೆ ಕಾಂಪಿಟೇಟ್ ಮಾಡ್ಲಿಕ್ಕೆ ಯೋಗ್ಯ ಆಗ್ತದೆ, ಮತ್ತೆ ಬೇರೆಯವರು ಇಲ್ಲಿ ನೇಷನ್ ಹೂಡೋದಕ್ಕೆ ರೆಡಿ ಆಗ್ತಾರೆ, ಇದರಿಂದ ಉದ್ಯೋಗಾವಶ ಬೆಳೀತದೆ. ಸೊ ಆ ಪ್ಲಾಟ್ಫಾರ್ಮ್ ಅನ್ನ KKRDB ಸಮರ್ಥವಾಗಿ ಉಪಯೋಗಿಸ್ಕೋಬೇಕು. ನಮ್ಗೆ 3171J ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸೆಂಟರ್ ಇಂದ ನಮಗೆ ಸಿಗ್ತಾ ಇಲ್ಲ, ಅದನ್ನ ಪಡ್ಕೊಳ್ಲಿಕ್ಕೆ ಒಂದು ಪ್ರಯತ್ನ ಕೂಡ ಆಗ್ತಾ ಇಲ್ಲ. ಇವತ್ತು ತೆಲಂಗಾಣ ಏಡ್ ತಗೊಳ್ತಾ ಇದೆ, ವಿದರ್ಭ ಏಡ್ ತಗೊಳ್ತಾ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳು ಅದ್ರದ್ದು ಅನುದಾನ ಪಡ್ಕೊಳ್ತಾ ಇದೆ. ಇವೆಲ್ಲ 371 ಅಡಿಯಲ್ಲೇ ಬರ್ತವೆ, ABCDFGH, ನಮ್ದು GL ಬಂದಿದೆ. ಸೊ ಆ ಒಂದು ಪ್ರಯತ್ನ ಆದ್ರೆ ಹೆಚ್ಚಿನ ಪ್ರೋತ್ಸಾಹನ ಸಿಕ್ಕರೆ ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅದೆಲ್ಲ ಮುಕ್ತ ಅವಕಾಶ ಮಾಡ್ಲಿಕ್ಕೆ ಸಿಗ್ತದೆ, ಚಾನ್ಸ್ ಸಿಗ್ತದೆ. ಇದರಲ್ಲಿ KKRDB ರೋಲ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಈ ಸೆಂಟರ್ ಮತ್ತೆ ಸ್ಟೇಟ್ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದು. ಈಗ ಮಾತುಗಳು ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ಮಲ್ಲಿಕಾರ್ಜುನ್ ಮಾತುಗಳು, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಏನಾದರೂ ಒಂದು ಈ ಬಜೆಟ್ಗೆ ಸಂಬಂಧಪಟ್ಟಂಗೆ ತಮ್ಮ ಚೇಂಬರಿಂದ ಏನಾದರೂ ಪ್ರೀ ಬಜೆಟ್ ಮೆಮೊರಾಂಡಮ್ ಕಳಿಸಿದಾರ ನಮ್ಮ HKCCIದವರು, ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿದವರು, ತಾವೇನಾದರೂ ಬೇಡಿಕೆಗಳು? ಈ ಸರಿ ಇಲ್ಲ, ನಾನು ಲಾಸ್ಟ್ ಟೈಮ್ ಭಾಗಿಯಾಗಿದ್ದೆ.
ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು, ಆಮೇಲೆ ಜಗದೀಶ್ ಶೆಟ್ಟರ್ ಕೈಗಾರಿಕೆ ಮಂತ್ರಿಗಳಿದ್ರು, ಮತ್ತೆ ಅಲ್ಲಿದ್ದು ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ನಾನು ಮಾತಾಡಿದ್ದೆ. ನಮ್ಮ ಚೇಂಬರ್ ಗೆ ಬಂದು ಎಸ್ ಸಿ ಜೆಡ್ ಬಗ್ಗೆ ಅವರು ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಆಮ್ಯಾಗೆ ಐ ಸಿ ಡಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಡಿ ಸಿ ಆಫೀಸ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಮ್ಗೆ ಕಾರ್ಗೋ ಸ್ಯಾಂಕ್ಷನ್ ಆಗಿತ್ತು, ಅದು ಮುಂದುವರಿತಾ ಇಲ್ಲ. ಇಲ್ಲಿ ಎಷ್ಟೊಂದು ರೆಸ್ಪಾನ್ಸ್ ಇದೆ ಇಲ್ಲಿ ಅಂದ್ರೆ, ಕಾರ್ಗೋ 100% ಸಕ್ಸಸ್ ಆಗ್ತದೆ. ಪಕ್ಕದ ಬಿಜಾಪುರಿಂದ ಎಕ್ಸ್ಪೋರ್ಟ್ ಆಗ್ತದೆ ದ್ರಾಕ್ಷಿ, ನಮ್ಮಲ್ಲಿಂದ ಸಾಕಷ್ಟು ಬೀಫ್ ಅದು ಇದೆಲ್ಲ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಈ ರೀತಿ ಬೆಳಿಬೇಕು. ಐ ಸಿ ಡಿ ಬಂದ್ರೆ ಏನಾಗ್ತದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ಒಂದು ವೇದಿಕೆ ಸಿಗ್ತದೆ ಇಲ್ಲಿ. ಹೌದು ಸರ್, ಹೌದು ಸರ್. ಈಗ ಈ ಬಜೆಟ್ ನಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯುವ ತೊಗರಿಗೆ ಜಾಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಕೊಟ್ಟಿದ್ದಾರೆ, ಭೀಮಾ ಪಲ್ಸ್ ಅಂತ ಹೇಳಿ. ಸೊ ಅದು ಅದು ಎಷ್ಟರ ಮಟ್ಟಿಗೆ ನಮ್ಮ ರೈತರಿಗೆ ಅಥವಾ ನಮ್ಮ ಭಾಗದಲ್ಲಿ ಉದ್ಯಮಿಗಳಿಗೆ ಅದು ಸಹಕಾರ ನೀಡುತ್ತೆ, ಅಥವಾ ಎಷ್ಟರ ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ ಸರ್? ಸರ್, ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಮಾರ್ಕೆಟಿಂಗ್. ಇದು ಒಂದು ಮಾರ್ಕೆಟಿಂಗ್ ಒಂದು ಫೌಂಡೇಶನ್ ಕೊಟ್ಟಂಗೆ ಅಲ್ಲ ಸರ್, ನನ್ನ ಇದರಲ್ಲಿ ಜಿ ಐ ಟ್ಯಾಗ್ ಯಾವಾಗ ನಾವು ಸಿಗುತ್ತೆ, ಏನು ಗುಣಾಂಶಗಳಿವೆ, ಯಾವ ರೀತಿ ನಮ್ಮ ಪ್ರಾಡಕ್ಟ್ ಉತ್ಕೃಷ್ಟವಾಗಿದೆ, ಸ್ವಲ್ಪ ಹೆಚ್ಚಿಗೆ ರೇಟ್ ಕೊಡಬೇಕಾದ್ರೆ ಯಾಕೆ ಕೊಡಬೇಕು, ಅದು ಕನ್ಸ್ಯೂಮರ್ ಗೆ ಮನದಟ್ಟಾಗಬೇಕು. ಆ ನಿಟ್ಟಿನಲ್ಲಿ ಗವರ್ಮೆಂಟ್ ಕೆಲಸ ಮಾಡಬೇಕು ಮಾರುಕಟ್ಟೆಗೆ. ಮಾರ್ಕೆಟಿಂಗ್ ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಎಷ್ಟು ಒಳ್ಳೆ ಮಾರ್ಕೆಟಿಂಗ್ ಸಿಕ್ಕು ಇದಾಗ್ತದೆ, ಅಷ್ಟು ಇನ್ನೂ ಪ್ರೊಡಕ್ಷನ್ ಗೆ ಹೆಲ್ಪ್ ಆಗ್ತದೆ, ರೈತರಿಗೆ ಹೆಲ್ಪ್ ಆಗ್ತದೆ. ಹೌದು, ಈಗ ಬಜೆಟ್ ನಲ್ಲಿ ಕೈಗಾರಿಕಾ ಉತ್ತೇಜನಕ್ಕೆ ಏನು ಆಶಾದಾಯಕವಾದಂತ ಕೊಡುಗೆಗಳಿವೆ, ಏನಾದ್ರು ಪ್ರಸ್ತಾಪ ಮಾಡ್ತೀರಾ? ಸದ್ಯಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅಂತದ್ದು ಯಾವುದು ಹೇಳ್ಕೊಳ್ಳೋಂತಿಲ್ಲ, ಎಕ್ಸೆಪ್ಟ್ ಕೆ ಕೆ ಆರ್ ಡಿ ಬಿ. ಸೊ ನಾ ರಿಕ್ವೆಸ್ಟ್ ಮಾಡೋದು ಈಗ ಕೆ ಕೆ ಆರ್ ಡಿ ಬಿ ಶುಡ್ ಬಿ ಎ ಪ್ಲಾಟ್ಫಾರ್ಮ್ ಟು ಕ್ಯಾರಿ ಆನ್ ದೀಸ್ ಆಲ್. ಅದು ಸೆಂಟ್ರ್ ಏಡ್ ಇರ್ಬೋದು, ಮತ್ತೆ ರಾಜ್ಯದಿಂದ ಇನ್ನೂ ಏಡ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೌದು ಹೌದು ಹೌದು. ಹಲೋ, ಅಂದ್ರೆ ಕೆ ಕೆ ಆರ್ ಡಿ ಬಿ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡಬೇಕು, 3,000 ಕೋಟಿ ಬಜೆಟ್ ಇರುವ ಕಾರಣ. ಹಲೋ, ಕೇಳ್ತಾ ಇಲ್ಲ ಸರ್. ಹಲೋ ಹಲೋ, ಕೇಳ್ತಾ ಇಲ್ಲ, ಮಾತಾಡಿ ಮಾತಾಡಿ. ಸಂಪರ್ಕ ಕಡಿತ ಆಗಿದೆ ಮೋಸ್ಟ್ಲಿ. ಅವರು ಹೇಳೋ ಪ್ರಕಾರ ಕೆ ಕೆ ಆರ್ ಡಿ ಬಿ ಭಾಳಷ್ಟು ಮೇನ್ ರೋಲ್ ಇದೆ, 3,000 ಕೋಟಿ ರೂಪಾಯಿ ಅನುದಾನ ಸಿಕ್ಕಿರುವ ಕಾರಣ ಅವರು ಎಲ್ಲ ದೃಷ್ಟಿಯಿಂದಲೂ ಚಿಂತನೆ ಮಾಡಬೇಕು ಅಂತ. ಏನು ಹೇಳ್ತೀರಿ ಮಂತ್ರಿಗಳವರು? ನಿಜವಾಗ್ಲೂ ಸರ್, ಈಗ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಏನು ಅಂಶಗಳು ನನಗೆ ಮುಖ್ಯವಾಗಿ ಕಂಡಿದೆ, ಅದು ಒಂದು ಒಂದು ಸರ್, ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಅಥಣಿಯಲ್ಲಿ ನೂತನವಾದ ಕೃಷಿ ಕಾಲೇಜ್ ಸ್ಥಾಪನೆ ಆಗ್ತಾ ಇದೆ ಬಳ್ಳಾರಿ ಮತ್ತು ಅಥಣಿ. ಸೊ ಕಲಬುರಗಿ ಮತ್ತು ಹಾವೇರಿಯಲ್ಲಿ 30 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಕೃಷಿ ಮೇಲ್ದಂಡೆ ಯೋಜನೆ 5,000 ಕೋಟಿ ಕೃಷ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಟ್ಟಾಯ್ತು. ಅದು ಕಟ್ಟಾಯ್ತು, ಸಂಪರ್ಕದ ಕಡಿತ ಆಗಿದೆ. ಅದೇ ನಾನು ಏನು ನಿಮ್ಮಲ್ಲಿ ಕೇಳ್ತಾ ಇದ್ದೆ ಅಂದರೆ, ಕೈಗಾರಿಕೆಗೆ ಯಾವ ರೀತಿ ಉತ್ತೇಜನ ಸಿಕ್ಕಿದೆ, ಯಾವ ರೀತಿ ಈ ಬಜೆಟ್ ಅಥವಾ 3,000 ಕೋಟಿ ಅನುದಾನದಲ್ಲಿ ನಾವು ಏನಾದರೂ ಆ ಬಗ್ಗೆ ಚಿಂತನೆ ಮಾಡಬಹುದೇನೋ ಅಂತ ನೀವು ಉದ್ಯಮ. 100% ಸರ್, 100%. ಯಾಕಂದ್ರೆ ಈಗ ಇಲ್ಲಿ ನಮ್ಮ ರೀಜನ್ ಅಲ್ಲಿ ಯಾದಗಿರಿಯಲ್ಲಿ ಫಾರ್ಮಸ್ಯೂಟಿಕಲ್ಸ್ ಹಬ್ ಆಗ್ತಾ ಇದೆ. ಹೌದು. ಸೊ ನಮ್ಮ ಸಜೆಷನ್ ಏನು ಅಂತಂದ್ರೆ, ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಇಂಟರ್ನ್ಯಾಷನಲ್ ಹಬ್ ಆಗಿ ರೂಪುಗೊಂಡಿದೆ ಇದು, ಸೋಲಾನ್ ಆಗ್ಲಿ ಬದ್ದಿ ಆಗ್ಲಿ. ಸೊ ಅವರು ಯಾವುದು ಫೆಸಿಲಿಟಿಗಳನ್ನ ಅಳವಡಿಸ್ಕೊಂಡು ಸಕ್ಸಸ್ ಆಗಿದ್ದಾರೆ ಅದನ್ನ ತಂದು ಆಸ್ ಇಟ್ ಈಸ್ ಇಲ್ಲಿ ಮಕ್ಕಿಕ್ಕೆ ಮಕ್ಕಿ ಅದೇ ರೂಲ್ ಸಪ್ಲೈ ಮಾಡಿದ್ರೆ ಇದು ಕೂಡ ಇದಾಗ್ತದೆ, ಸಾಕಷ್ಟು ಯುವಕರಿಗೆ ಅಲ್ಲಿ ಉದ್ಯೋಗಾವಕಾಶ ಸಿಗ್ತದೆ. ಆಮೇಲೆ ಎರಡನೇದಾಗಿ ಇಲ್ಲಿ ನಮ್ಮಲ್ಲಿ ನಿಮ್ಸ್ ಬರಬೇಕಾಗಿತ್ತು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಜೋನ್, ಅದು ಅರ್ಧಕ್ಕೆ ನಿಂತು ಹೋಗಿದೆ. ಮುಂದೆ ಯಾವುದೇ ಇಲ್ಲ, ಏರಿಯಾ ಐಡೆಂಟಿಫೈ ಮಾಡಿದ್ದಾರೆ ಆದ್ರೆ ನೋಟಿಫೈ ಮಾಡಿಲ್ಲ. ಸೊ ಅದನ್ನ ನೋಟಿಫೈ ಮಾಡಿದ್ದಾರೆ. ನಮಗೆ ಅಷ್ಟು ತೋಟದ ಬೇಕಾಗಿಲ್ಲ, ಸುಮ್ಮನೆ 1,000 ಎಕರೆ ಗವರ್ಮೆಂಟ್ ಜಮೀನಲ್ಲಿ. ಇವತ್ತು ಏನಾಗಿದೆ ಆಂಧ್ರದಲ್ಲಿ ಅಂದ್ರೆ ತೆಲಂಗಾಣದಲ್ಲಿ, ಒಳ್ಳೆ ಕಂಪನಿಗಳು ಇಲ್ಲಿ ಬರ್ತಾವ ಅಂತಂದ್ರೆ 1 ರೂಪಾಯಿ ಪರ್ ಇಯರ್ ಅವ್ರಿಗೆ ಲೀಸ್ ಕೊಡ್ತಾರೆ. ಆದ್ರೆ ಕಂಡೀಷನ್ ಏನಂದ್ರೆ, ನಮ್ಮ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀರಿ? ಬ್ರ್ಯಾಂಡಿಕ್ಸ್ ಅಂತ ಒಂದು ಕಂಪನಿ ಇವತ್ತು 30 ಎಕರೆ ಅವರಿಗೆ 1 ರೂಪಾಯಿ ಪರ್ ಇಯರ್ ಲೀಸ್ ಮೇಲೆ ಕೊಟ್ಟಿದ್ದಾರೆ. ಇಟ್ ಇಸ್ ಅ ಶ್ರೀಲಂಕನ್ ಕಂಪನಿ, ಎಕ್ಸ್ಪೋರ್ಟ್ ಮಾಡ್ತದೆ ಟೆಕ್ಸ್ಟೈಲ್ ಸರ್. 30,000 ಜನಕ್ಕೆ ಇವತ್ತು ಉದ್ಯೋಗ ಕೊಟ್ಟಿದೆ ಅದು. 30,000, ಇಟ್ಸ್ ನಾಟ್ ಎ ಜೋಕ್. ಹೌದು, ನಿಜವಾಗಿ ಬಹಳ ದೊಡ್ಡ ಅಚೀವ್ಮೆಂಟ್. ಗವರ್ಮೆಂಟ್
ಅದೇ ಕಲಿಸ್ಬೇಕು ಅನ್ನೋದು ಬಿಟ್ಬಿಡ್ಬೇಕು, ಅದು ಜಿ ಎಸ್ ಟಿ ರೂಪದಲ್ಲಿ ಏನೋ ಇನ್ನೊಂದು ರೂಪದಲ್ಲಿ ಬರ್ತದೆ. ಸೊ ಉದ್ಯೋಗಾಶ ಇದ್ ಮಾಡಕ್ಕೆ ಅಂತ ಕಂಪ್ನಿಗಳು ಇಲ್ಲಿಗೆ ಆಫರ್ ಮಾಡ್ಬೇಕು. ಸೊ ಇವರು ಲ್ಯಾಂಡ್ ಕಾಸ್ಟ್ ಲೆಕ್ಕ ಹಾಕ್ಬಾರ್ದು ಆ ಟೈಮಲ್ಲಿ. ಸೊ ಅಂತವ್ ಇನ್ನ ಸಾಕಷ್ಟು ಇವೆ. ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ತಾವು ಹೇಳೋದು ಅಲ್ವಾ? ಎಸ್, ಇದಕ್ಕೆಲ್ಲ ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅದು ಇಲ್ಲ. ಸಂಪನ್ಮೂಲಗಳು ಯಾವ ರೀತಿ ಬಳಸ್ಕೊಳ್ಬೇಕು, ಎಷ್ಟು ಸರ್ಕಾರಿ ಜಮೀನು ಇದೆ, ಎಷ್ಟು ಇದರಲ್ಲಿ ನಾವು ಯೂಸ್ ಮಾಡಬಹುದು, ಉದ್ಯೋಗಾಶ ಇವರು ಥಿಂಕ್ ಮಾಡ್ಬೇಕು, ಬೇರೆ ಯಾವುದು ಇಲ್ಲ. ಆಟೋಮೆಟಿಕಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಇಂಪ್ರೂವ್ ಆಗ್ತದೆ ನೋಡಿ. ಇವತ್ತು ಪರ್ ಕ್ಯಾಪಿಟ ಇನ್ಕಮ್ ಲೋಯೆಸ್ಟ್ ಇಂದಿ ಕರ್ನಾಟಕ ಕಲಬುರಗಿ. ಹೌದು ಹೌದು ಹೌದು, ನಮ್ಮ ಜಿಲ್ಲೆ ಟೋಟಲಿ ಥ್ರೋಟ್ ಇಂಡಿಯನ್ ಲೆಕ್ಕ ಹಾಕಿದ್ರೆ ನಮ್ದು ಲೀಸ್ಟ್ ಅಲ್ಲಿ ಬರ್ತಾ ಇದೆ. 32 ತಾಲೂಕಾ ಬಿಲೋ ಪಾವರ್ಟಿ ಲೈನ್ ನಮ್ದು ಬರ್ತಾ ಇದ್ದೇವೆ. ಸೊ ಇಂಥದ್ರಲ್ಲಿ ಗೌರ್ಮೆಂಟ್ ಈಗ ಏನ್ ಮಾಡ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೆಕೆಆರ್ ಡೈಪ್ ಸಶಕ್ತ ಗೊಳಿಸ್ಬೇಕು. ಪರವಾಗಿಲ್ಲ, ಇವತ್ತು 1500 ಕ್ರೋಡ್ಸ್ ಕೊಡ್ತಾ ಇದ್ರೆ ಇವತ್ತು 3000 ಕೋಟಿ ಕೊಡ್ತಾ ಇದ್ರೆ ಬಹಳ ಪ್ರಶಂಸೆ ಇರ್ತದೆ. ಇದಕ್ಕೆ ಇನ್ನು ಸ್ವಲ್ಪ ಮುಂದೆ ಬರಬೇಕು. ಇವತ್ತು ರೇಷ್ಮೆ ನಮ್ಮಲ್ಲಿ ತರ್ತಾ ಇದಾರೆ, ಹಾವೇರಿ ಮತ್ತೆ ಕಲಬುರಗಿ ರೇಷ್ಮೆಗಿಂತ ತೊಗರಿಗೆ ಕೊಡಬೇಕಾಗಿತ್ತು ಅವರು. ಹೌದು ಹೌದು ಹೌದು, ಯಾಕಂದ್ರೆ ಇಲ್ಲಿದ ಗುಣಮಟ್ಟ ತೊಗರಿ ನಮಗೆ ವರ್ಲ್ಡ್ ಅಲ್ಲಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ಅಮರನಾಥ್ ಪಟೇಲ್ ಹೌದು, ಜಿಎಟ್ ಆಗಿ ಕೊಟ್ಟ ಕಾರಣ ಇನ್ನು ಮಾರುಕಟ್ಟೆಯಲ್ಲಿ ಕೂಡ ಒಂದು ವ್ಯಾಲ್ಯೂ ಬರ್ತದೆ ಇದಕ್ಕೆ, ನಮ್ಮದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಆಗ್ತದೆ, ಭೀಮಾ ಪಲ್ಸ್ ಅಂತ ಹೇಳ್ಕೊಂಡು. ಪಾಟೀಲ್ರೇ, ತುಂಬ ಒಳ್ಳೆಯದು, ಬಹಳ ವಿವರವಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಸಂವಾದದಲ್ಲಿ ಹಂಚಿಕೊಂಡಿದ್ದೀರಿ. ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ. ಮಾತುಕೊಳ್ಳೋರು ಅಮರನಾಥ್ ಪಾಟೀಲ್ ಕೂಡ ಅದೇ ಅಂತ ಇದ್ದಾರೆ, ನಮ್ಮ ಕೆಆರ್ ಡಿ ಬಿಯ ಫಂಡನ್ನು ಇನ್ನಷ್ಟು ಕ್ಷೇತ್ರಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಒಂದು ಪ್ಲಾಟ್ಫಾರ್ಮ್ ಥರ ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು ಅನ್ನೋದು ಅಲ್ವಾ? ಅವ್ರು ಹೇಳೋದು ಏನಂದ್ರೆ ಸರ್, ಕಲ್ಯಾಣಕರ್ನ ಓನ್ಲಿ ಪ್ಲಾಟ್ಫಾರ್ಮ್, ಅದ್ರ ಮೇಲೆ ಇವ್ರು ಬಿಲ್ಡ್ ಆನ್ ಮಾಡಬೇಕು ಅಂತ ಅವ್ರು ಬೇಡಿಕೆ. ಹೌದು 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 ಹೌದು. ಈಗ ಮತ್ತೊಂದು ಕರೆ ಇದೆ ನೋಡೋಣ, ಮಾತಾಡೋಣ. ಹಲೋ ಹಲೋ ಸರ್, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ನಮಸ್ಕಾರ, ನಾನು ವಾಸುದೇವ್ ಪಾಟೀಲ್ ಸರ್ ಮಾತಾಡೋದು. ಹೇಳಿ ಪಾಟೀಲ್ ರೇ. ಹೇಳಿ. ಅದೇ ಬಜೆಟ್ ಬಗ್ಗೆ ಮಾತಾಡಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಚಾರ್ಟರ್ಡ್ ಅಕೌಂಟೆಂಟ್ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ, ಹೇಳಿ ಸರ್. ಇದು ಸೆಂಟ್ರಲ್ ಬಜೆಟ್ ನಲ್ಲಿ ಪ್ರತಿ ಎಕರೆಗೂ ನೀರು ಕೊಡ್ತೀವಿ ಅನ್ನೋ ಒಂದು ಮಾತಾಡಿದ್ರು ನಮ್ಗೆ ನೆನಪಿರ್ಬೋದು. ಹೌದು ಹೌದು ಸರ್, ಪ್ರತಿ ಎಕರೆಗೂ ನೀರು ಕೊಡೋ ಒಂದು ನಮ್ಗೆ ಯೋಜನೆ ಅದ ಮುಂದಂತ ಹೇಳಿ. ಹೌದು ಸರ್, ಹೌದು. ಇಲ್ಲಿ ನಮ್ಮ ಸರ್ಕಾರ ನೀರಾವರಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಬಟ್ ಅದು ಏನು ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಜನೆ ಇತ್ತು, ಆ ಯೋಜನೆಗೆ ಏನು ಪೂರಕವಾಗಿ ಏನಾದರೂ ಇವರು ಕ್ರಮ ತಗೊಂಡ್ರ ಇಲ್ಲ ಅನ್ನೋದು ಈ ಸರ್ ಅಲ್ಲಿ ಕೆಲವೊಂದು ಹೇಗಿರುತ್ತೆ, ಇವರು ತಮ್ದು ಇಂಡಿಪೆಂಡೆಂಟ್ ಆಗಿ ಈಗ ಈ ನಮ್ಮ ಕರ್ನಾಟಕ ಬಜೆಟ್ ಅಲ್ಲಿ ತಮ್ದು ಇಂಡಿಪೆಂಡೆಂಟ್ ಆಗಿ ತಮ್ಮ ಮಂಡನೆ ಅವರು ಮಾಡ್ತಾರೆ ಸರ್. ಸೊ ಅದಕ್ಕೆ ಲಿಂಕ್ ಇರೋದು ಇರುತ್ತೆ, ಒಂದು ಕೆಲವು ಅರ್ಧ ಶೇರ್ ಇವ್ರದ್ದು ಇರುತ್ತೆ, ಅರ್ಧ ಶೇರ್ ಸೆಂಟ್ರದ್ದು ಇರುತ್ತೆ, ರಾಜ್ಯದ ಅರ್ಧ ಕೇಂದ್ರದ ಅರ್ಧ. ಅದು ಅದು ಅದರ ಅತಿರಿಕ್ತವಾಗಿ ಇವರೀಗ ನೀರಾವರಿಗೆ ಸಂಬಂಧಪಟ್ಟಂಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3, ಅದಕ್ಕೆ 5000 ಕೋಟಿ ಕೊಟ್ಟಿದ್ದಾರೆ. ಕಳಸಾ ಮತ್ತು ಬಂಡೂರಿ 4 ಪ್ರಾಜೆಕ್ಟ್ಗೆ 1000 ಕೋಟಿ. ಹೀಗೆ ಮತ್ತೆ ತುಂಗಭದ್ರಾ ಜಲಾಶಯದ ನೀರು ಸಂಗ್ರಹಣೆ ಕುರಿತು 3000 ಕೋಟಿ, 1000 ಕೋಟಿ ಕೊಟ್ಟಿದ್ದಾರೆ. ಸಮತೋಲನ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದಕ್ಕೆ 1000 ಕೋಟಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ತುಂಗಭದ್ರಾ ಜಲಾಶಯ ಭದ್ರಾ ಮೇಲ್ದಂಡೆ ಯೋಜನೆಗೆ 3000 ಕೋಟಿ. 3000 ಕೋಟಿ. ಮೇಕೆದಾಟಿಗೆ 1000 ಕೋಟಿ ಕೊಟ್ಟಿದೆ. ಎಸ್, ಮೇಕೆದಾಟಿಗೆ 1000 ಕೋಟಿ. ಎತ್ತಿನೊಳಗೆ 3000 ಕೋಟಿ. ನೀರಾವರಿಗೆ ಹೆಚ್ಚಿನ ಆದ್ಯತೆ ಹೆಚ್ಚನೆ ಕೊಟ್ಟಿದೆ ಸರ್. ನಾವು ಗಮನಿಸಬೇಕಾದ ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತ 5000 ಕೋಟಿ. ಅದ ಕಾರಣ ಬಹಳ ದೊಡ್ಡ ಪ್ರಾಜೆಕ್ಟ್ ಸರ್ ಅದು. ಈಗ 14000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಹೌದು ಹೌದು ಹೌದು. ನಾನು ಈಗ ಸೆಂಟ್ರಲ್ ಗವರ್ಮೆಂಟ್ ನವರು ಅಂದ್ರೆ ಕೇಂದ್ರ ಸರ್ಕಾರದವ್ರು ಏನು ಪ್ರತಿ ಎಕರೆ ಕೂಡ ನಾವು ನೀರು ಕೊಡೋ ಒಂದು ಯೋಜನೆ ಹಾಕೊಂಡಿವಿ ಅಂತಂದಾಗ ಸ್ಟೇಟಲ್ಲಿ ಕೂಡ ಅದು ಅದಕ್ಕೆ ಪೂರಕವಾಗಿ ಬೇಕಲ್ಲ ಅಂತ ನಾನು ನಂದು ಅನಿಸಿಕೆ. ಇಲ್ಲ ಮಾಡ್ತಾರೆ ಸರ್ ಅದು. ಈಗ ಎರಡು ಬಜೆಟ್ಗೆ ಒಂದೇ ತಿಂಗಳದ ಅಂತರ ಇದೆ ಸರ್. ಒಂದು ಅದು 1 February ಆಗಿದ್ದು ಇವೆರಡು ಅವ್ರಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಮಾಡ್ತಾರೆ ಸರ್ ಅವರು. ಅದು ಬೇರೆ ಎರಡು ಬೇರೆ ಬೇರೆ ಟಾಪಿಕ್ ಆಗಿರೋದ್ರಿಂದ ಅವ್ರು ಅದ್ರದ್ದು ತೊಗೊಂಡು ರೆಫರೆನ್ಸ್ ತೊಗೊಂಡು ಇಲ್ಲಿ ಬಜೆಟ್ ಮಂಡಿಸಿರಲ್ಲ ಸರ್. ಇವ್ರು ಇಂಡಿಪೆಂಡೆಂಟ್ಲಿ ಮಾಡಿರ್ತಾರೆ ನಮ್ಮ ರಾಜ್ಯದವರು. ಇಂಡಿಪೆಂಡೆಂಟ್ ಮಾಡಿರ್ತಾರೆ ಅಂದ್ರೆ ಕೂಡ ಅವರು ಡಿಕ್ಲೇರ್ ಮಾಡಿದ್ಮೇಲೆ ಇವ್ರು ತೊಗೊಂಡಿರ್ತಾರಲ್ಲ ಸರ್. ಇಲ್ಲ ಹಾಗೇನಿಲ್ರಿ, ಕಂಪಲ್ಸರಿ ಇಲ್ಲರಿ. ಆದ್ರೆ ಕೇಂದ್ರದ ಯೋಜನೆಗಳು ಬೇರೆ 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 ಬೇರೆ. ಆದ್ರೆ ಪಾರ್ಟಿಸಿಪೇಷನ್ ಅಲ್ಲಿ ಕೆಲವೊಮ್ಮೆ ಅರ್ಧ ಇವರು 50-50 ಅಂತದ್ದೆಲ್ಲ ಇರುತ್ತೆ. ಆದ್ರೆ ನೀರಾವರಿಗೆ ಇದು ಏನು 15000 ಕೊಟ್ಟಿದ್ದಾರೆ, ಅದು ಇಂಡಿಪೆಂಡೆಂಟ್ ಆಗಿ ಕೇಂದ್ರದ ಏನೂ ಇಲ್ಲ ಸರ್ ಇದರಲ್ಲಿ. ಹೌದು, 100% ಒಪ್ಪಿದೆ ಸರ್, ಒಪ್ಪಿದೆ.
ಬಟ್ ನಾನು ಅನ್ನೋದು ಈಗ ಪ್ರತಿ ಎಕರೆಗೆ ನಾವು ನೀರು ಕೊಡ್ತೀವಿ ಅಂತ ಅವ್ರು ಯೋಜನೆ ಇದ್ದಾಗ ಸ್ಟೇಟ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ಬೇಕಲ್ಲ ಅಂತ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಮಾಡ್ತದಲ್ಲ ಪಾಟೀಲ್ ರೇ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಸ್ಟೇಟ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಜೊತೆಗೆ ನಮ್ಮದು ಇದೆ ಅಂತ ಇದನ್ನು ಡಿಕ್ಲೇರ್ ಮಾಡಿರ್ತಾರೆ. ಆಯ್ತು ಸರ್, ಈಗ ಅದನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು ಅಂತ ನಿಮ್ದು. ಹೇಳಿ ವಿಚಾರ ಹೋಗ್ತೀನಿ, ಬಟ್ ಸೇತುವೆ ಆಗಿ ನಮ್ಮ ವಿಚಾರಗಳನ್ನ ಅವ್ರು ಕೇಂದ್ರ ಸರ್ಕಾರ ಮುಟ್ಸುವಂತ ಒಂದು ವ್ಯವಸ್ಥೆ ಮಾಡಿ ಅಂತ ನಂದು. ಹೌದು ಹೌದು, ಒಳ್ಳೆಯ ಸಲಹೆ ಅದು ಅಲ್ವಪ್ಪ. ಧನ್ಯವಾದ ವಾಸುದೇವ್ ಪಾಟೀಲ್ ರ ಮಾತಾಡಿದ್ದಕ್ಕೆ ಧನ್ಯವಾದ. ಈಗ ನೀರಾವರಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ, ಮತ್ತೆ ಈ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕೂ ಕೂಡ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ, ಆರೋಗ್ಯ ಕ್ಷೇತ್ರಕ್ಕೂ ಒತ್ತು ಕೊಟ್ಟಿದ್ದಾರೆ ಅಲ್ವ? ಹೌದು ಸರ್. ಸರ್, ಈಗ ಒಂದು ನೀರಾವರಿಗೆ ಸಂಬಂಧಪಟ್ಟಂಗೆ ಕುಡಿಯೋ ನೀರಕ್ಕೆ ಮೇಕೆದಾಟಕ್ಕೂ 1,000 ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದಕ್ಕೆ 1 ಕೋಟಿ. ಕುಡಿಯೋ ನೀರು ಯೋಜನೆ ಇದೆ, ಅದು ಕೃಷಿಗೆ ಮಾತ್ರ ಅಲ್ಲ. ಹಾಂ, ಕುಡಿಯೋ ನೀರಿಗೆ. ಅದೇ ರೀತಿ ಕುಡಿಯೋ ನೀರು ಕಾಳಿ ನದಿಯಿಂದ ಅದು ಆ ಕಾಳಿ ನದಿಯ ನೀರು ಬಳಸ್ಕೊಂಡು ಉತ್ತರ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಕುಡಿಯೋ ನೀರನ್ನು ಯೋಜನೆ ರೂಪಿಸಲು ಕ್ರಮ ತಗೊಂಡಿದ್ದಾರೆ ಸರ್. ಅದೊಂದಿದೆ. ಮತ್ತೆ ಈಗ ನಾವು ಕಲಬುರಗಿ ಮತ್ತು ವಿಜಾಪುರದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಸಚಿವರು ಕೂಡ ಹೇಳಿದ್ರು, ಅದೊಂದು ದೊಡ್ಡ ಪ್ರಸ್ತಾವನೆ ಇದೆ ಸರ್. ಅದು ಕಾರ್ಯರೂಪದಲ್ಲಿ ತಂದ್ರೆ ಈಗ ಭಾಗಕ್ಕೆ ಬಹಳಷ್ಟು ಒಳ್ಳೇದಾಗುತ್ತೆ. ಚಾಮರಾಜನಗರ, ಬೀದರ್, ಹಾವೇರಿ, ಹಾಸನ್, ಕೊಡಗು, ಕೊಪ್ಪಳ ಮತ್ತು ಬಾಗಲಕೋಟೆ ವಿನೂತನ ಮಾದರಿ 7 ವಿಶ್ವವಿದ್ಯಾಲಯ ಸ್ಥಾಪನೆ ಸರ್. 7 ವಿಶ್ವವಿದ್ಯಾಲಯಗಳು, ಇದು ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಮತ್ತೆ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಗೂ ಆರೋಗ್ಯ ಅನ್ನುವ ಸರ್, ಅದಿದೆ ಸರ್. ಅದು ಅದರಲ್ಲಿ ಏನೇನು ಸಿಕ್ಕಿದೆ ನಮಗೆ? ಅದರಲ್ಲಿ ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಯೋಜನೆ ಅಡಿಯಲ್ಲಿ ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಒದಗಿಸಲು ಬೀದರ್, ಚಾಮರಾಜನಗರ, ಹಾವೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಂಚಾರಿ ಕ್ಲಿನಿಕ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಓಹೋ. ಮತ್ತೆ 7 ತಾಲೂಕುಗಳಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ಮೇಲ್ದರ್ಜೆಗೆ ಅಂದ್ರೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಸರ್. ಬೆಳಗಾವಿಯಲ್ಲಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿದ್ವೈ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಸ್ಥಾಪನೆ, ಹುಬ್ಬಳ್ಳಿಯಲ್ಲಿ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಯದೇವ ಹೃದಯ ಸಂಸ್ಥೆ ಪ್ರಾದೇಶಿಕ ಹೃದಯ ಕೇಂದ್ರ ಸ್ಥಾಪನೆ, ಯಾದಗಿರಿಯಲ್ಲಿ ಆಯುಷ್ ವಿಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಆಯುಷ್ ಮಾಡ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡಲು 300 ಮಹಿಳಾ ಸ್ವಾಸ್ಥ್ಯ ಕೇಂದ್ರಗಳ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದಲ್ಲದೆ ತುಮಕೂರಿನಲ್ಲಿ 20 ಕೋಟಿ ರೂಪಾಯಿ ವೆಚ್ಚದ ಟ್ರಾಮಾ ಕೇರ್ ಕೇಂದ್ರ ಸ್ಥಾಪನೆ, ಅದು 2022-23 10 ಕೋಟಿ ರೂಪಾಯಿ ಅನುದಾನ ಮಾಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷದಲ್ಲಿ ಇನ್ನೊಂದು 10. ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯೊಂದಿಗೆ 75 ತಾಲೂಕುಗಳ ಆಸ್ಪತ್ರೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಸೊ 75 ತಾಲೂಕು ಜನ ಮ್ಯಾಪಿಂಗ್ ಮಾಡಿ 75 ತಾಲೂಕು ಜನ ಅಲ್ಲಿ ಹೋಗಿ ಅದ್ರ ಸೇವೆ ಪಡಿಬೋದು ಅಂತ. ನಮ್ಮ ಭಾಗದಲ್ಲಿ ಅಪೌಷ್ಟಿಕತೆ ಒಂದು ದೊಡ್ಡ ಸಮಸ್ಯೆ, ಅದರ ಬಗ್ಗೆ ಏನಾದರೂ ಒತ್ತು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ? ಕೊಟ್ಟಿದ್ದಾರಲ್ಲ ಸರ್, ಅಪೌಷ್ಟಿಕ ನಿರ್ವಹಣೆ ಅದಕ್ಕೆ ಒತ್ತು. ಪೌಷ್ಟಿಕ ಕರ್ನಾಟಕ ಯೋಜನೆ ಅಡಿಯಲ್ಲಿ 93 ಕೋಟಿ ವೆಚ್ಚದಲ್ಲಿ ಪ್ರಾಯೋಜಿಕವಾಗಿ ರಾಜ್ಯದ 14 ಜಿಲ್ಲೆಗಳಲ್ಲಿ ಸಾರ್ವತ್ರಿಕ ಅಕ್ಕಿ ವಿತರಣೆ, ಅಂದ್ರೆ ಪೌಷ್ಟಿಕಾಂಶವನ್ನು ಹೆಚ್ಚಳ ಮಾಡೋದಕ್ಕೆ ಸರ್. ಬಾಲ್ಯ ವಿವಾಹ ಹಾಗೂ ಹೆಣ್ಣುಮಕ್ಕಳು ಶಾಲೆ ಬಿಡುವುದನ್ನು ತಪ್ಪಿಸಿ ಅಪೌಷ್ಟಿಕತೆ ನಿರ್ವಹಣಾ ಸ್ಫೂರ್ತಿ ಯೋಜನೆ ರಾಜ್ಯಾದ್ಯಂತ ವಿಸ್ತರಣೆ. ಈಗ ಮಲ್ಲಿಕಾರ್ಜುನ್ ಮಾತುಕೊಳ್ಳೋರೆ, ನಮ್ಮೊಟ್ಟಿಗೆ ಶರಣು ಮೋದಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಲಬುರಗಿ. ಹಲೋ ಸರ್, ನಮಸ್ತೆ ಸರ್. ಶರಣು ಮೋದಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಈ ಬಜೆಟ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಬಜೆಟ್ ನೋಡಿ ಸರ್, ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಾಗ ಏನು ಈಗ ಘೋಷಣೆ ಆದಂತ ಅನುದಾನ ಅದ, ಅದು ಸದ್ಬಳಕೆ ಆಗಲ್ಲ ನನ್ನ ಅನಿಸಿಕೆ. ಹೌದು, ಯಾಕಂದ್ರೆ ನೀವು ಹೇಳೋ ಪ್ರಕಾರ ಅದು ನಿಧಾನಗತಿಯಲ್ಲಿ ಹೋಗ್ತಾ ಇರೋದ್ರಿಂದ ಆ ಒಂದು ಭಾವನೆ ನಿಮ್ದು ಅಲ್ವಾ? ಹೌದು ಸರ್, ಮುಖ್ಯಮಂತ್ರಿಗಳು ಈ ಭಾಗದ ಬೇಡಿಕೆಗೆ ಏನಾದ್ರು ಸ್ಪಂದಿಸಿದ, ಆದ್ರೆ ಅದು ಕಳೆದ ವರ್ಷ 19-20-20-21 ನೋಡ್ಬೋದು, ಅವಾಗೂ ಕೂಡ 3,000 ಕೋಟಿ ಘೋಷಣೆ ಮಾಡಿದ್ರು, 1,163 ಕೋಟಿ ಬಂತು. ಅದ್ರಲ್ಲಿ ಖರ್ಚಾಗಿದ ಹಣ ಮಾತ್ರ ತಮ್ಗ 400 ಕೋಟಿ ಮಾತ್ರ ಖರ್ಚಾಗಿದೆ. ಯಾಕೆ ಈ ರೀತಿಯ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಆಡಳಿತಗಾರರು ಏನು ಫೇಲ್, ಎಲ್ಲಿ ಕೊರತೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಅದೇ ಸರ್, ಇದು ಏನ್ ಹೇಳಿದ್ರು ಕೋವಿಡ್ ಕರೋನಾದ ಅಂತ ಹೇಳ್ತಾರ, ಸಾಕಷ್ಟು ಇವತ್ತು ಸರ್ಕಾರ ಈ ಭಾಗಕ್ಕೆ ಒತ್ತ ಕೊಡ್ಬೇಕಂತ ಕೂಡ ಈ ಭಾಗದ ಏನದಲ್ಲ ಅಧಿಕಾರಿಗಳು ಇರ್ಲಕ್ಕ, ಇಲ್ಲಿಂದು ಯಾರ ಜನಪ್ರತಿನಿಧಿಗಳು ಇವತ್ತ ಯಾರ ಅಧಿಕಾರದಲ್ಲಿ ಇದಾರ ಅವ್ರಿಗೆ ಆಸಕ್ತಿ ಬೇಕಂದ ಖರ್ಚು ಮಾಡೋಕ, ಅವ್ರ ಪ್ಲಾನಿಂಗ್ ಇಲ್ಲ. ಆದ್ರೆ ಬಜೆಟ್ ಶರಣು ಮೋದಿ ಅವರೇ, ಇಷ್ಟೆಲ್ಲ KKRDB ಏನೇ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು, ನಿಮಗೆ ನಿಮ್ಮ ಸಮಾಜದಿಂದ ನೀವು ಪ್ರತಿನಿಧಿಸ್ತೀರಿ, ನಿಮಗಂತೂ ಖುಷಿಯಾಗಿರ್ಬೇಕಂತ.
ಸರ್, ನಾವು ತಮಗೆ ಕೊಡುವ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಬಹುದಿನದ ಬೇಡಿಕೆ ಇತ್ತು. ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಆದ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳಾದಂತ ಈಶ್ವರ್ ಖಂಡ್ರಿ ಅವರು, ಸಾಕಷ್ಟು ಒತ್ತಡ ಇತ್ತು ಈ ಭಾಗದ ಜನರಿಗೆ, ನಮ್ಮ ನಾಡಿನ ಜನ ವೀರಶೈವ ಲಿಂಗಾಯತ್ರಿಗೆ ಒಂದು ನಿಗಮ ಆಗಬೇಕಾಗಿತ್ತು, ಅದು ನಿಗಮ ಘೋಷಣೆ ಮಾಡಿದ್ರು. ಅದಕ್ಕೆ ನಾವು ಸ್ವಾಗತ ಮಾಡಿದೆವು ಸರ್ಕಾರ ಮಾಡಿದಂತ ತೀರ್ಮಾನಕ್ಕೆ. ಆದ್ರೆ ಅಂದಿನ ದಿವಸ 500 ಕೋಟಿ ಕೊಟ್ಟಿ ನಿಗಮ ಘೋಷಣೆ ಮಾಡ್ತೀನಿ ತಂದ್ರು, ಅವಾಗ ತತ್ಕಾಲಿಕವಾಗಿ 100 ಕೋಟಿ ಬಿಡುಗಡೆ ಮಾಡಿದ್ರು. ಈ ಬಜೆಟ್ ಅಲ್ಲೂ ಕೂಡ ವೀರಶೈವ ಲಿಂಗಾಯತ ನಿಗಮಕ್ಕೆ ಇವತ್ತು ಸಾಕಷ್ಟು ಈ ಸಮಾಜದಲ್ಲಿ ಕಡು ಬಡವರು ಇದ್ದಾರೆ, ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಕೂಡ ಇವತ್ತು 400 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು, ಅವರು ಇವತ್ತು ಮುಖ್ಯಮಂತ್ರಿಗಳು ಮತ್ತ 100 ಕೋಟಿ ಬಿಡುಗಡೆ ಮಾಡಿದ್ರೆ, 100 ಕೋಟಿ ಮಾಡಿದರೆ ಖರೆ, ಅದಕ್ಕೊಂದು ಆಕ್ಷನ್ ಪ್ಲಾನ್ ಇನ್ನೂ ಆಗಿಲ್ಲ. ಅದಕ್ಕೆ ಕಾರ್ಯರೂಪಕ್ಕೆ ತಂದು ಅದಕ್ಕೆ ಅಧ್ಯಕ್ಷರು ಸ್ವಲ್ಪ ಒತ್ತು ಕೊಟ್ಟು ಅದಕ್ಕೆ ಇನ್ನೂ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಂತ ನಮ್ಮ ಒತ್ತಾಯ. ಅಂದ್ರೆ ನಿಗಮ ಆದ ಮೇಲೆ ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ನಿರ್ವಹಿಸುವುದು, ಆ ಒಂದು ಹಣಕಾಸನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಬೇಕು ಸರ್. ಮಾಡಬೇಕು, ಅದು ಬೈಲಸ್ನು ಇನ್ನೂ ರೆಡಿ ಆಗಿದ್ದಿಲ್ಲ, ಮನೆ ಮನೆ ರೆಡಿ ಆಗಿದೆ. ಆದ್ರೆ ಸರ್ಕಾರ ಇವತ್ತು ನಿಗಮ ಲಿಂಗ ವೀರಶೈವ ಲಿಂಗಾಯತ್ ನಿಗಮ ಸ್ಥಾಪನೆ ಮಾಡಿದೆ, ಅದಕ್ಕೆ ಘೋಷಣೆ ಮಾಡುವಂತ ಅನುದಾನ ಇನ್ನೂ ಬಿಡುಗಡೆ ಮಾಡಿಲ್ಲ. 500 ಕೋಟಿ ಅಂದ್ರು ಈಗ ಹೋದ ವರ್ಷ 100 ಕೋಟಿ ಕೊಟ್ಟರೆ, ಈ ಬಜೆಟ್ ಅಲ್ಲಿ ಒಕ್ಕಲಿಗ ನಿಗಮಕ್ಕೆ ಮತ್ತ ಮರಾಠ ನಿಗಮಕ್ಕೆ 50 ಕೋಟಿ ಮತ್ತು ವೀರಶೈವ ಲಿಂಗಾಯತ್ ನಿಗಮಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವ್ ಹೇಳುದು ಹೆಚ್ಚು ಕ್ರಿಯಾಶೀಲ ಆಗಬೇಕು ಅಂತ. ಕ್ರಿಯಾಶೀಲ ಆಗದ ಸರ್, ಅದು ಸರ್ಕಾರ ಇವತ್ತು ಮಾಡಿದ ಘೋಷಣೆ ಮಾಡಿದ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ಅನುಕೂಲ ಆಗ್ತದೆ ನಂದು ಈ ಸಂದರ್ಭದಲ್ಲಿ ಹೇಳಕ. ಟೋಟಲ್ ಆಗಿ ಬಜೆಟ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಜೆಟ್ ನೋಡಿ ಸರ್, ಇದು ನಾನು ಹೇಳಬೇಕಂದ್ರೆ ಮುಂದಿನ ಚುನಾವಣೆ ನೋಡಿ ಆ ತರ ಬಜೆಟ್ ಪೇಪರ್ ಅಲ್ಲಿ ಆಗ್ಬಾರ್ದು. ಏನು ಘೋಷಣೆ ಮಾಡಿದ್ರೆ ಅವು ಅದೇ ಕಾರ್ಯರೂಪಕ್ಕೆ ತರಬೇಕಂತ ಅದು ಹೇಳ್ತೀನಿ. ಇಲ್ಲಿ ನಾನು ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಇಚ್ಛೆ ಪಡೋಣ ಸರ್. ಯಾರ್ಯಾಕೆ ಅಧಿಕಾರದಾಗ ಇರ್ಲಕ್ಕ ಯಾರ್ಯಾವ ಘೋಷಣೆ ಮಾಡಿದ್ರೆ ಅವ್ರು ಜನರಿಗೆ ಮುಟ್ಟಂತ ಯೋಜನೆಗಳು ತರಬೇಕು ಅಂತ ಏನು ಆ ಬಜೆಟ್ ಸ್ಪೆಷಲಿ ಉತ್ತರ ಕರ್ನಾಟಕದಾಗ, ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿಗೆ ಒತ್ತಡ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ಬರೀ ಏನು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಇವತ್ತು ಸೌತ್ ಕರ್ನಾಟಕ ಆಗ್ಬಾರ್ದಂತ ನಂದು ಉದ್ದೇಶ. ನೀವ್ ಹೇಳೋ ಪ್ರಕಾರ ಅನುಷ್ಠಾನಗೊಂಡು ಜನರಿಗೆ ಮುಟ್ಟಬೇಕು ಅನ್ನೋದು ಅಲ್ವಾ? ತುಂಬಾ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿದ್ರಿ ಶರಣು ಮೋದಿ ಅವರೇ. ತಾವು ಆ ನಿಗಮಕ್ಕೆ ಕೊಟ್ಟದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ರಿ, ಇನ್ನಷ್ಟು ಕ್ರಿಯಾಶೀಲ ಆಗಬೇಕು ಅಂದಿರಿ. ಜೊತೆಗೆ ಇಡೀ ಬಜೆಟ್ನ ಪ್ರಸ್ತಾಪಗಳು ಏನಿದೆ ಅದು ಜನರ ಕೈಗೆ ಮುಟ್ಟಬೇಕು ಅನ್ನೋದು ಬಹಳ ಒಳ್ಳೆಯ ಆಲೋಚನೆಯನ್ನು ಹಂಚಿಕೊಂಡಿದ್ದೀರಿ ಶರಣು ಮೋದಿ ಅವರೇ. ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುಖ್ಯವಾಗಿ ಎಲ್ಲ ನಿಗಮಗಳಲ್ಲಿ ನಿಗಮಗಳಿಗೆ ಕೊಟ್ಟದ್ದನ್ನು ಹೆಚ್ಚು ಸಂತೋಷದಿಂದ ಸ್ವಾಗತಿಸ್ತಾರೆ. ಆದರೆ ಯಾವುದೇ ಬಜೆಟ್ನ ಅನುಷ್ಠಾನಗಳು ಆಗದಿದ್ದರೆ ಪ್ರಯೋಜನ ಇಲ್ಲ ಅಲ್ವಾ? ಯಾಕಂದರೆ ಒಮ್ಮೆ ಪ್ರಸ್ತಾಪ ಮಾಡಿ ಬಿಡುವುದಲ್ಲ, ಅದು ಹಣ ಬಿಡುಗಡೆ ಕಾರ್ಯರು. ಈಗ ನೋಡಿ, ನಮ್ಮ KKRDB ಇಷ್ಟೆಲ್ಲ ಕೊಟ್ಟರು, ಖರ್ಚು ಮಾಡಿದ್ದು ಭಾಳ 1000 ಕೋಟಿಗಿಂತಲೂ ಕೆಳಗಿದೆ. 1100 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ 1.5 ಸಾವಿರ ಘೋಷಣೆ ಆಗಿದೆ, 1100 ಕೋಟಿ ಬಂದಿದೆ. ಆದರೆ ಖರ್ಚಾಗಿರೋದು ಕಡಿಮೆ, ಕೋವಿಡ್ ನೆಪದಲ್ಲಿ ಕಡಿಮೆ ಆಗಿದೆ. ಆದರೆ ಈಗ ತ್ವರಿತವಾಗಿ ಮಾಡ್ಬೋದಿತ್ತೇನೋ ಅಂತ ಅಲ್ವಾ ಸರ್? ಈಗ ನಮ್ಮ HKCCI ಪಾಸ್ಟ್ ಪ್ರೆಸಿಡೆಂಟ್ ಅವ್ರು ಹೇಳಿದಾಗೆ SEZ್ಗಳದು ನಿರ್ಮಾಣ ಮಾಡೋದು KKRDB ಫಂಡ್ ಯುಟಿಲೈಸ್ ಮಾಡಿಕೊಂಡು ಅವ್ರು ಮಾಡ್ಬೇಕು ಸರ್. ಮತ್ತು ನಮ್ಮ ಜನಪ್ರತಿನಿಧಿಗಳು ಹೆಚ್ಚಿನ ಹೆಚ್ಚಾಗಿ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಿದ್ರೆ ಅದು ಎಕ್ಸ್ಪೆಂಡಿಚರ್ ಆಗ್ತದೆ ಸರ್. ಸರ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ ಮಾತಾಡ. ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಸರ್, ನಾವು ವಿಜಯ ಗ್ರಾಮ ಜರ್ವಿ ತಾಲೂಕಿಂದ ಸಾಜನ್ ಪಟೇಲ್ ಅಂತ. ಹೇಳಿ ಸಾಜನ್ ಪಟೇಲ್ರೆ, ನಮ್ಮ ಮಲ್ಲಿಕಾರ್ಜುನ್ ಮಾತುಕೊಳ್ಳಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್, ಮಾತಾಡಿ. ಸರ್ ಮಲ್ಲಿಕಾರ್ಜುನ್ ಸರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಹಿಂದೆ ಫೆಬ್ರವರಿಯಲ್ಲಿ ಅಧಿವೇಶನ ನಡೆಯುತ್ತಲ್ಲ. ಹಾಂ, ಹಲೋ. ಹಾಂ ಹೇಳಿ ಸರ್, ಹೇಳಿ. ಅಲ್ಲಿ 7ನೇ ವೇತನ ಮಾಡ್ತೀನಿ ಸರ್ಕಾರದವ್ರು ಹೇಳಿದ್ರು. ಹಾಂ ಸರ್. ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ 7ನೇ ವೇತನ ಇರಬೇಕಂತ ಹೇಳಿದ್ರು. ಹೌದು ಹೌದು ಹೌದು. ಅದು ಬಜೆಟ್ ಅಲ್ಲಿ ಏನು ಹೇಳಿಲ್ಲ ಸರ್, ಅದ್ರ ಬಗ್ಗೆ ಮಾಡ್ತಾರಾ ಇಲ್ವಾ ಅಂತ ನಮ್ಮ ಪ್ರಶ್ನೆ. ಅದ್ರ ಬಗ್ಗೆ ಈ ಬಜೆಟ್ ನಲ್ಲಿ ಅಂತದೇನು ಪ್ರಸ್ತಾವನೆ ಬಂದಿಲ್ಲ ಸರ್ ಅದು. ಬಟ್ ಆ ನಿಟ್ಟಿನಲ್ಲಿ ಒಂದು, ಹಾಂ ಹೋದ ಹೇಳಿರ್ಬೇಕು, ಬಟ್ ಇದು ಇಲ್ಲಿ ಬಜೆಟ್ ಪ್ರಸ್ತಾವನೆಯಲ್ಲಿ ಆ ವಿಷಯ ತಗೊಂಡಿಲ್ಲ ಸರ್. ಅಂದ್ರೆ ಮಾಡಲು ಈಗ ಮೋಸ್ಟ್ಲಿ ಈ ಬಜೆಟ್ ಅಲ್ಲಿ ಮಾತ್ರ ಆಗಲಿಕ್ಕಿಲ್ಲ, ಮುಂದಿನ ಬಜೆಟ್ ಅಲ್ಲಿ ಮಾಡಬಹುದು. ಇನ್ನೊಂದು ಹೇಳಿ ಹೇಳಿ ಹೇಳಿ. ಅಂದ್ರೆ ಹೆಂಗಿರ್ತದೆ, ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹಲೋ ಸರ್, ಈಗ ಹಾಂ ಹೇಳಿ ಹೇಳಿ. ಈಗ ಹಂಗಲ್ ಸರ್,
ಬ್ಲೈಂಡ್ ಹಾಂ ಬ್ಲೈಂಡ್ ಬ್ಲೈಂಡ್ ಹಂಗ ಹಂಗ ಹಾಂ ಅವರಿಗೆ 1600 ರೂಪಾಯಿ ಮಾತ್ರ ಮಾಡಿಸ್ತಾರೆ ಅವರಿಗೆ ಅವರಿಗೆ ಆಗ್ಲಿಲ್ಲ ಸರ್ ಈ ಪ್ರದೇಶದಲ್ಲಿ ಮಾಡ್ಬೇಕಿತ್ತಲ್ಲ ಹೌದೌದು ಅವು ಬೇಡಿಕೆಗಳು ಒಂದು ಯಾವುದಾದ್ರೂ ಒಂದು ಮಾಧ್ಯಮದಿಂದ ತಾವು ಒಂದು ಪ್ರೀ ಬಜೆಟ್ ಮೆಮೊರಾಂಡಮ್ ಅಂತ ನಾವು ಕಳಿಸ್ತೇವ್ರಿ ಅದರಲ್ಲಿ ನಾವು ಕಳಿಸಿದ್ರೆ ಅಲ್ಲಿ ಅವರಿಗೆ ಯಾವುದು ಆ ವಿಷಯ ತಿಳಿದು ಅವರು ತಮ್ಮ ಬಜೆಟ್ ಇದರಲ್ಲಿ ಪ್ರಸ್ತಾವನೆಯಲ್ಲಿ ತಗೊಳ್ತಾರೆ ಅವರು ಪ್ರೀ ಬಜೆಟ್ ಮೆಮೊರಾಂಡಮ್ ಅಂತ ಹೇಳಿ ಮಾಡ್ತಾರೆ ಎಲ್ಲ ಸಂಸ್ಥೆಗಳು ಈ ನಮ್ಮ ಎಲ್ಲರೂ ಎಲ್ಲ ಇಲಾಖೆ ಅಥವಾ ಎಲ್ಲ ಇದರಲ್ಲಿ ಪ್ರೀ ಬಜೆಟ್ ಮೆಮೊರಾಂಡಮ್ ಅಂತ ಕಳಿಸ್ತಾರೆ ಅವು ಇಲಾಖೆ ಏನೇನು ಬೇಡಿಕೆ ಅದ ಅಂಥೇಳಿ ಅದರಲ್ಲಿ ಈ ಟೈಪ್ ಎಲ್ಲ ಪ್ರಸ್ತಾವನೆ ನಾವು ಮುಂಚೆನೇ ನಾವು ಕಳಿಸಿದ್ರೆ ಸರ್ಕಾರ ಬಜೆಟ್ ಮಂಡಿಸುವಾಗ ಅವರು ಅದರಲ್ಲಿ ವಿಷಯ ತಗೊಳ್ತಾರೆ ಅವರು ತುಂಬ ಧನ್ಯವಾದ ಸಜ್ಜನ್ ಪಟೇಲ್ ಅವರೇ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಕೊಟ್ಟಿದ್ದಾರೆ ಮಾಂತಗೋಳವರು ಸರ್ ಈಗ ಕೆಲವೊಂದು ಪ್ರಸ್ತಾಪಗಳನ್ನು ಈ ಬಜೆಟ್ ಚರ್ಚೆ ವೇಳೆ ವ್ಯಕ್ತವಾದರೆ ಬಜೆಟ್ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡುವ ಅವಕಾಶವೂ ಕೂಡ ಇದೆ ಅಲ್ವಾ ಚೇಂಜಸ್ ಆಗ್ಬೋದು ಸರ್ ಒಂದಷ್ಟು ಚೇಂಜಸ್ ಬದಲಾವಣೆಗಳು ಅದಾದಮೇಲೆ ಗವರ್ನರ್ ಅಂಕಿತ ಆಗ್ಬೋದು ಸರ್ ಈಗ ಮುಖ್ಯವಾಗಿ ಇನ್ನೂ ಉಳಿದಂತೆ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನೀವು ಇಚ್ಛೆ ಪಡ್ತೀರಿ ಈ ಬಜೆಟ್ನ ಬಗ್ಗೆ ಅಂತ ಸರ್ ಈಗ ನಮ್ಮದು ರಾಜ್ಯ ಜಿ ಡಿ ಪಿ 4ನೇ ಅಥವಾ 5ನೇ ಪೊಸಿಷನಲ್ಲಿ ಇದೆ ಸರ್ ಈ ಬಜೆಟ್ನಲ್ಲಿ ಆದಮೇಲೆ ಈಗ ಅದಾದಮೇಲೆ ಮತ್ತಷ್ಟು ನಮಗೆ ಅದರಲ್ಲಿ ಉತ್ತೇಜನ ಅಥವಾ ನಮಗಲ್ಲಿ ಸ್ಪೀಡ್ ಸ್ವಲ್ಪ ಕಂಡು ಬರ್ಬೋದು ಸರ್ ಎಷ್ಟಕ್ಕೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಅಂತ ಥರ್ಡ್ ಪೊಸಿಷನ್ ಫೋರ್ತ್ ಅಥವಾ ಥರ್ಡ್ ಪೊಸಿಷನ್ ನಾವು ರೀಚ್ ಆಗ್ಬೋದು ಸರ್ ದೇಶದಲ್ಲಿ ಸರ್ ಈಗ ನಮ್ಮ ಉದ್ಯಮಿಗಳು ಮತ್ತು ಕೃಷಿಕರು ಸಮಾಜ ಸೇವಕರಾಗಿರ್ತಕ್ಕಂಥ ಸತೀಶ್ ವಿ ಗುತ್ತೇದಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ ನಮಸ್ಕಾರ ಸತೀಶ್ ಗುತ್ತೇದಾರ್ ಅವರೇ ನಮಸ್ಕಾರ ಸರ್ ಈಗ ಒಂದು ರಾಜ್ಯದ ಬಜೆಟನ್ನು ಮನೆ ಬೊಮ್ಮಾಯಿಯವರು ಮಂಡಿಸಿದ್ದಾರೆ ಕೃಷಿಗೆ ನೀರಾವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಈ ಬಜೆಟನ್ನು ಒಂದು ಉತ್ತಮವಾದಂಥ ಬಜೆಟ್ ಅಂತ ಪ್ರತಿಕ್ರಿಯೆ ಕೇಳಿ ಬರ್ತಾ ಇದೆ ನೀವೊಬ್ಬರು ಕೃಷಿಕರಾಗಿ ಮತ್ತು ಹಿಂದುಳಿದ ವರ್ಗದ ನಾಯಕರಾಗಿ ಸಮಾಜ ಸೇವಕರಾಗಿ ತಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅಂತ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕಕ್ಕೆ 3,000 ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗಾಗಿ ಇನ್ನು ರೈತರಿಗೆ ಇನ್ನು ಸಾಕಷ್ಟು ಮಾಡಬೇಕಾಗಿದೆ ಯಾಕೆ ಈಗಿದು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಬಾಯಲ್ಲಿ ನಿಜ ನಿಜ ಆದ್ರೆ ಅವರಿಗೆ ಬೆಂಬಲಿತ ಒಂದು ಬೆಲೆ ಯಾವುದು ಬೆಳೆಗೆ ಒಂದು ಯಾವುದೇ ಒಂದು ಪ್ರೊಡಕ್ಷನ್ ಫ್ಯಾಕ್ಟರಿ ಅವ್ರು ಮಾಡ್ಬೇಕಾದ ಒಂದು MRP ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ ಇರುತ್ತೆ ಹಾಗಾಗಿ ನಮ್ಮ ರೈತರಿಗೆ ಯಾವುದು ಆ ತರ ಇಲ್ಲ ಮಾರ್ಕೆಟ್ ಅಲ್ಲಿ ಹೋದ್ರೆ ಅವ್ರು ಏನ್ ರೇಟ್ ಹೇಳ್ತಾರೆ ಅದನ್ನ ಪಟ್ಟು ಬರ್ಬೇಕಷ್ಟೇ ಹಾಗಾಗಿ ಭಾರತ ಸರ್ಕಾರ ಇದಕ್ಕೆ ಒಂದು ಲಕ್ಷ ಕೊಟ್ಟು ಒಂದು ಮಿನಿಮಮ್ ಬೆಲೆಯನ್ನ ನಮಗೆ ರೈತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಕೆಲವೊಂದು ಬೆಲೆ ಬೆಳೆಗಳಿಗೆ ಈಗ ಭತ್ತ ಆಗಿರ್ಬೋದು ಗೋಧಿ ರಾಗಿ ಇದಕ್ಕೆಲ್ಲ ಬೆಂಬಲ ಬೆಲೆ MSP ಅಂತ ಇದೆ ಗೊತ್ತಿದ್ದಾರೆ ಇಲ್ಲ ಸರ್ ಅದೇನಾಗಿದೆ ಗೊತ್ತಾ ಕೆಲವು ಅಲ್ಲಿ ಸೀಮಿತ ಮಾಡಿದ್ದಾರೆ ಇಷ್ಟೇ ಕುಂಟಲ್ ಇಷ್ಟೇ ಕುಂಟಲ್ ಸಮಗ್ರ ಬೆಳೆ ಅದು ಅವನ್ ದೈವಕ್ಕೆ ಬೆಳೀತಾ ಅದು ದೇವ್ರ ಕೈಯಲ್ಲಿ ಹೌದು ಹಾಗಾಗಿ ರೈತರ ಯಾವಾಗ್ಲೂ ಪ್ರಾಬ್ಲಮ್ ಅಲ್ಲೇ ಇದ್ದಾರೆ ಇನ್ನೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಸರ್ಕಾರಕ್ಕೆ ನಾನೊಂದು ಕಳಕಳಿ ಮನವಿ ಅಂದ್ರೆ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈಗಾಗಲೇ ಪ್ರಧಾನಮಂತ್ರಿಗಳು ಸಾಕಷ್ಟು ರೈತರಿಗೆ ಅನುಕೂಲ ಮಾಡ್ತಾ ಇದಾರೆ ನಾವು ಇಲ್ಲ ಅಂತ ಅದು ಎರಡನೇ ಮಾತಿಲ್ಲ ಆದ್ರೂ ಇನ್ನು ಹೆಚ್ಚಿನ ಇದು ಒಂದು ಇದ್ರ ಕಡೆ ಒಂದು ಗಮನ ಕೊಟ್ರೆ ರೈತರು ಸಲೀಸಾಗಿ ಅವರು ಉಪಜೀವನ ಮಾಡ್ಬೋದು ಹಾಗಾಗಿ ನಾನು ಅದ್ರ ಬಗ್ಗೆ ತಮ್ಮ ಮುಖಾಂತರ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಡ್ತೇನೆ ಎಲ್ಲ ರೈತರ ಪರವಾಗಿ ಭಾರತ ದೇಶದ ರೈತರ ಪರವಾಗಿ ಬಹಳ ಒಳ್ಳೇದು ಹಾಗಾಗಿ ನಮ್ದು ಒಂದು ಮನೆಯನ್ನು ನಾವು ಒಂದು ಪತ್ರಿಕಾ ಪ್ರಕಟಣೆ ಮಾಡಿ ನಾವು ನಮ್ಮ ಸಮಾಜದ ವತಿಯಿಂದ ನಾನು ಒಂದು ಕೇಳ್ಕೊಂಡಿದ್ದೆ ಯಾವ ಸಮಾಜಕ್ಕಾಗಿ ನಮ್ದು ಈಡಿಗ ಸಮಾಜ ಬಿಲ್ಲವ ಈಡಿಗ ಬಿಲ್ಲವ ಸಮಾಜ ನಮ್ದು ಹಾಗಾಗಿ ಒಂದು ಸುಮಾರು ದಶಕಗಳಿಂದ ನಮ್ದು ಒಂದು ಬೇಡಿಕೆ ಇದೆ ನಾರಾಯಣ ಗೋಡು ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಅಭಿವೃದ್ಧಿ ನಿಗಮ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಮನೆ ಸ್ಪಂದಿಸಿದ್ರು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸ್ಪಂದನೆ ಕೂಡ ಕೊಟ್ಟಿದ್ರು ಅದ್ರ ಬಜೆಟ್ ಅಲ್ಲಿ ಆಗ್ಲಿಲ್ಲ ಅಂತ ನಮ್ಗೆ ತುಂಬಾ ಬೇಸರ ಆಗಿದೆ ಹಾಗಾಗಿ ಅದನ್ನು ಕೂಡಲೇ ಅದು ಈಗ ಸೆಷನ್ ಮುಗಿಯೋವರೆಗೆ ಅದೊಂದು ಅನೌನ್ಸ್ಮೆಂಟ್ ಮಾಡ್ಬೇಕಂತೇಳಿ ನಮ್ದೊಂದು ಬೇಡಿಕೆ ಬೇರೆ ಎಲ್ಲ ನಿಗಮಗಳನ್ನು ಮಾಡಿದ್ದಾರೆ ನಮಗೂ ಒಂದು ನಿಗಮ ಇರಲಿ ಪ್ರತ್ಯೇಕವಾಗಿ ನಿಗಮ ಮಾಡಿ ನಮ್ಮ ಸಾಕಷ್ಟು ಜನ ನಮ್ಮ ನಿರಾಶ್ರಿತರು ಇದ್ದಾರೆ ನಮ್ಮ ಎಷ್ಟು ಜನಸಂಖ್ಯೆ ಇದೆ ರಾಜ್ಯದಲ್ಲಿ ಸುಮಾರು 70-80 ಲಕ್ಷ ಜನಸಂಖ್ಯೆ ಇದೆ ನಮ್ಮ ರಾಜ್ಯದಲ್ಲಿ ಹಾಗಾಗಿ ನಾವು ಒಂದು ಈಗಾಗಲೇ ನಮ್ಮ ಕುಲಕಸಬನ್ನು ನಾವು ಎಲ್ಲ ನಮ್ಮ ಸಮಾಜದವ್ರು ಕಳ್ಕೊಂಡು ಬೀದಿ ಪಾಲಾಗಿದೆ ಹಾಗಾಗಿ ಒಂದು ನಿಗಮ ಮಾಡಿದ್ರೆ ನಮಗೆ ಒಂದು ಓದಲಿಕ್ಕೆ ಮತ್ತೆ ಒಂದು ವ್ಯವಹಾರ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾವು ಸರ್ಕಾರದಲ್ಲಿ ಪ್ರತಿ
ಸಾಕಷ್ಟು ಬಾರಿ ಮಾಡಿದ್ರು ಸ್ಪಂದಿಸಿಲ್ಲ. ಹೌದು, ಸ್ವಲ್ಪ ನಮಗೆ ಒಂದ್ ಕಡೆ ಬೇಜಾರ. ಸಮಯೋಚಿತವಾಗಿರ್ತಕ್ಕಂತ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಂತ ಕೈಗೊಳ್ಳಬೇಕ್ರಿ ಅವ್ರು. ಯಾಕಂದ್ರೆ ನಮ್ದು ಇದು ಬಹುದಿನಗಳಿಂದ ಬೇಡಿಕೆ ಆಗಿದೆ ಇದು, ಹಾಗಾಗಿ ಅವರು ಅದನ್ನ ನಮಗೆ ನೆರವೇರಿಸಿ ಕೊಡಬೇಕು ಅಂತ ನಾವು ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಲ್ಲಿ ಕೇಳ್ಕೊಳ್ತೀವಿ. ಏನಾದ್ರೂ ಈ ಹಿಂದೆ ಇದಕ್ಕೆ ಪ್ರಯತ್ನ ಮಾಡಿದ್ದೀರಾ ಯಾರಾದ್ರೂ? ಸುಮಾರು ಸಾರಿ ಪ್ರಯತ್ನ. ಈ ಹಿರಿಯರಾದಂತ ಮಾಲಿಕೆ ವಿದ್ಯರು ಸನ್ಮಾನ್ಯ ಶ್ರೀ ಪ್ರಣಾನಂದ ಸ್ವಾಮಿಗಳು, ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರು ತಿಮ್ಮೇಗೌಡರು, ನಮ್ಮ ಕರ್ನಾಟಕ ಪ್ರದೇಶ ಆರ್ಯ ಇಡಿಗ ಸಂಘ ವತಿಯಿಂದ, ಮತ್ತೆ ಇಲ್ಲಿ ಹಿರಿಯರಂತ ಮಾಲಿಕೆ ವಿದ್ಯರು ಸುಭಾಷ್ ಸರ್ ಸುಮಾರು ಸಾರಿ ಹೋಗಿ ನಿಯೋಗ ಕೊಟ್ಟಿದ್ದಾರೆ. ಅವ್ರು ಮಾಡ್ತೀನಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ರು. ಈಗ ಸಮುದಾಯದ ಸಚಿವರೇ ಇದ್ದಾರಲ್ಲ, ಸಮುದಾಯ ಸಚಿವರು ಇದ್ದಾರೆ, ಅವರು ಕೂಡ ಇದು ಹಾಕಿದ್ದಾರೆ, ಅವರು ಅವ್ರಿಗೆ ಪ್ರೆಷರ್ ಹಾಕಿದ್ದಾರೆ. ಈಗ ಅವ್ರನ್ನ ಕೂಡ ನಾವು ಭೇಟಿ ಆಗ್ಲಿಕ್ಕೆ ನಾಡಿದ್ದು ನಮ್ದು ಆರ್ಯ ಈಡಿಗರ ಸಂಘದ ಸಭೆ ಶನಿವಾರದಿಂದ ಇದೆ, ಶನಿವಾರ ಇದೆ ನಮ್ಮ ಸಭೆ ಸೇರ್ತಾ ಇದೆ. ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವೆಲ್ಲ ಆ ದಿವಸ ಒಂದು ನಿರ್ಧಾರ. ಹೌದು, ನೀವು ಹೇಳುದು ಈಗ ವೀರಶೈವ ನಿಗಮ, ಒಕ್ಕಲಿಗ ನಿಗಮ, ಮರಾಠ ನಿಗಮ, ಭೂ ಇಂಥದ್ ಬೇರೆ ಬೇರೆ ಸಮಾಜಗಳಿಗೆ ಕೊಟ್ಟಿದ್ದಾರೆ, ನಮಗೂ ಒಂದು ಕೊಡಿ ಅಂತ. ಸ್ವಾಗತ ಮಾಡ್ತೀವಿ ನಾವು, ಅದ್ರ ಬಗ್ಗೆ ಏನು ಅಸೂಯೆ ಪಡಲ್ಲ, ಅದು ಎಲ್ಲರಿಗೂ ಕೊಟ್ಟಿದ್ದು ನಮ್ಗೆ ಸಂತೋಷ, ನಮಗೂ ಕೊಡಿ ಅಂತ. ಹೌದು, ನಿಜವಾಗಿ ನಿಮ್ಮ ಕಷ್ಟವನ್ನ ತೋಡ್ಕೊಂಡು ನಿಗಮ ಮಾಡಿ ಅಂತ ಅಲ್ವಾ? ಎಲ್ಲರಿಗೂ ಬೇಕಲೇಬೇಕು, ಅದೇನು ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ಕೊಡಲ್ಲ ಅಂತ ನಾವು ಆತರ ಕೇಳ್ತೇವೆ. ಹೌದು ಹೌದು, ಅವರಿಗೂ ಒಂದು ಒಳ್ಳೆ ಕೆಲಸ ಮಾಡಿದ್ವಿ, ನಮ್ಮ ಕಮ್ಯುನಿಟಿಗೂ ಒಂದು ಒಳ್ಳೆ ಕೆಲಸ ಮಾಡಿ, ಒಂದು ಪ್ರತ್ಯೇಕ ನಿಗಮ ಕೊಡಿ ಅಂತ ಅಲ್ವಾ? ಕೊಡಿ ಅಂತ ಹೇಳಿ. ಯಾಕಂದ್ರೆ ಮೂಲ ವೃತ್ತಿಯನ್ನ ಕಳ್ಕೊಂಡಂತ ಸಮಾಜ. ಹೌದ್ರಿ, ಹೌದು, ಒಳ್ಳೇದು ಒಳ್ಳೇದು, ಒಳ್ಳೆ ಬೇಡಿಕೆ ಸತೀಶ್ ಗುತ್ತೇದಾರ ಅವರೇ. ಹಾಗಾಗಿ ಮತ್ತೆ ಇಲ್ಲಿ ನಮ್ದೊಂದು ನಾರಾಯಣ ಗುರು ಅಧ್ಯಯನ ಪೀಠ ಸಲುವಾಗಿ ರೆಕಮೆಂಡೇಶನ್ ಆಗಿ ಹೋಗಿದೆ ಇದರಿಂದ ನಮ್ಮ ಗುಲ್ಬರ್ಗಾ ಯೂನಿವರ್ಸಿಟಿ. ಓಹೋಹೋ, ಅದು ಕೂಡ ಅಲ್ಲಿ ಹಾಗೆ ಆಗದೆ ಅಲ್ಲೇ ಫೈಲ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಹೌದು ಹೌದು, ಆದ್ರೆ ನಾಲ್ಕು ಬೇಡಿಕೆ ಇಟ್ಟಿದ್ವಿ, ನಾಲ್ಕು ಸೇರಿಸಿ ನಾವು. ಇದು ಎರಡು ಬೇಡಿಕೆ ಬಹಳ ಪ್ರಮುಖವಾಗಿಂತ ಬೇಡಿಕೆಯನ್ನು ತಾವು ಮಂಡಿಸಿದ್ರಿ, ಜೊತೆಗೆ ಸರ್ಕಾರದ ಕೂಡ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಈ ಸಲದ ನಾಲ್ಕು ವಸತಿ ನಿಲಯಗಳನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿದೆ ಅಲ್ಲ? ಅದು ಬರೀ ನಾಲ್ಕು ಜಿಲ್ಲೆಗೆ ಮಾತ್ರ ಮಾಡಿದ್ದಾರೆ, ಇಲ್ಲೂ ಇಡೀ ಕರ್ನಾಟಕದಲ್ಲಿ ನಾವು ಜನಸಂಖ್ಯೆ ಇದೆ. ಹೌದು ಹೌದು, ಇದು ಅದಕ್ಕಾಗಿ ನಾವು ಒಂದು ನಿಗಮ ಮಾಡಿದ್ರೆ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ಪ್ರತಿ ಹಳ್ಳಿಗೂ ನಮ್ದೊಂದು ಏನಿದೆ ನಮ್ದು ಮುಟ್ಟಬಹುದು ನಾವು. ಹೌದು, ಅಂದ್ರೆ ಬರೀ ನಾಲ್ಕು ಜಿಲ್ಲೆಯಲ್ಲಿ ಕೊಟ್ರೆ ಸುಮ್ಮನೆ ಮೂಗಿಗೆ ತುಪ್ಪ ಮೂಗಿ. ಹೌದು 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 ಹೌದು, ತಿನ್ಲಿಕ್ಕೆ. ಹೌದು, ಎಲ್ಲರಿಗೂ ನ್ಯಾಯ ಕೊಡ್ಬೇಕು, ನ್ಯಾಯ ಕೊಡ್ಬೇಕು ಅಂದ್ರೆ ಸಂಪೂರ್ಣ ನ್ಯಾಯ ಕೊಡಿ, ಸಾಮಾಜಿಕ ನ್ಯಾಯ ಕಾಪಾಡಬೇಕು ಅನ್ನೋದು ನಿಮ್ಮದು. ತುಂಬಾ ಒಳ್ಳೇದು ಸತೀಶ್ ಗುತ್ತೇದಾರ ಅವರೇ, ನಿಮ್ಮ ಸ್ಪಷ್ಟವಾದ ನಿಲುವು ಏನಂತ ಹೇಳಿದ್ರೆ ನಿಗಮ ಕೊಡಬೇಕು, ಅಧ್ಯಯನ ಪೀಠ ಆರಂಭ ಆಗಬೇಕು, ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಬೇಕು ಅಂತ. ಕೊಡ್ಲೇಬೇಕ್ರಿ, ಅದು ನಮ್ಮ ಹಕ್ಕಿದೆ, ನಾವು ಕೇಳ್ತಾ ಇದ್ದೀವಿ. ಹೌದು ಹೌದು, ತುಂಬಾ ಒಳ್ಳೆ, ಭಾರತ ದೇಶದ ಪ್ರಜೆಗಳಾಗಿ ನಾವು ಅದನ್ನ ನಮ್ಮ ಹಕ್ಕನ್ನ ನಾವು. ತುಂಬಾ ಒಳ್ಳೆ ಮಾತನ್ನು ಆಡಿದಿರಿ ಮನೆ ಗುತ್ತೇದಾರ ಅವರೇ, ಯಾಕಂದ್ರೆ ಎಲ್ಲ ಸಮುದಾಯಗಳಿಗೂ ಅದರದೇ ಆದ ನೋವುಗಳಿವೆ. ನೀವು ಇಡುಗ ಸಮುದಾಯದ ಬಿಲ್ಲವ ಸಮುದಾಯದ ಬಗ್ಗೆ ಸ್ಪಂದನೆ ಮಾಡಿದ್ದೀರಿ, ನಮ್ಮ ಸಮೂಹದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೊನೆಯದಾಗಿ ಈ ಬಜೆಟ್ ನ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ ಸರ್? ಬಂದು ಹೇಳಿದಾಗೆ ಎಲ್ಲ ಕ್ಷೇತ್ರಗಳಿಗೆ ಒಳಗೊಂಡ ಒಂದು ಸಮತೋಲಿನ ಬಜೆಟ್ ಆಗಿದ್ದು, ತೆರಿಗೆಯಲ್ಲಿ ಹೆಚ್ಚಳ ಮಾಡಿಲ್ಲ, ಅದೊಂದು ಸಂತಸದ ಸುದ್ದಿ. ಬ್ಯಾಲೆನ್ಸ್ಡ್ ಬಜೆಟ್ ಇದೆ, ಒಂದು ಬ್ಯಾಲೆನ್ಸ್ ಬಜೆಟ್, ದೂರದೃಷ್ಟಿ ಇರುವ ಒಂದು ಸಂತುಲಿತ ಬಜೆಟ್ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಅದರಲ್ಲಿ ಹೂಡಿಕೆಗಳನ್ನು ಮಾಡಿದ್ದಾರೆ, ಆರಕ್ಷಣೆ ಮಾಡಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ಅನುದಾನ ಕೊಟ್ಟಿದ್ದಾರೆ. ಆಯ್ತು, ಇದು ಅನುಷ್ಠಾನಗೊಂಡು ರಾಜ್ಯ ಪ್ರಗತಿಯತ್ತ ಮುನ್ನಡೆಯಲಿ ಅಂತ ಹಾರೈಸೋಣ. ಎಸ್ ಸರ್, ತುಂಬ ಒಳ್ಳೆಯದು ಮಲ್ಲಿಕಾರ್ಜುನ ಮಾತುಗಳವರು, ಇಷ್ಟು ಹೊತ್ತಿನ ತನಕ ಇಡೀ ನಮ್ಮ ಕರ್ನಾಟಕದ ಬಜೆಟ್ನ ಬಗ್ಗೆ ತುಂಬ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು, ಆ ಯೋಚನೆಗಳ ವಿಸ್ತಾರವಾದಂಥ ಅಭಿಪ್ರಾಯಗಳನ್ನು ತಾವು ತಿಳಿಸಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ತಮಗೂ ಧನ್ಯವಾದಗಳು ಸರ್, ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದುವರೆಗೆ ಜೊತೆ ಜೊತೆಯಲಿ ನೇರ ಫೋನಿನ ಸಂವಾದ ಕೇಳಿದಿರಿ. ಬಾನುಭುವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಕರ್ನಾಟಕ ರಾಜ್ಯ ಮುಂಗಡ ಪತ್ರ ಕುರಿತಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಿಎ ಮಲ್ಲಿಕಾರ್ಜುನ ಮಹಾಂತಗೌಡರು. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಶೀರ್ಷಿಕೆ, ಗೀತ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ, ಸೇರಲಿ ಬಾನುನಿಯ ಜೊತೆ.
ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಬಾನುನಿಯ ಜೊತೆಯಲ್ಲಿ ಸಂವಾದವಿರಲಿ ಸಂವಾದವಿರಲಿ. ಪ್ರಸ್ತುತಿ ಸಹಕಾರ ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರಾವ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆ. ಮತ್ತೆ ಮುಂದಿನ ಬುಧವಾರ ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ. ಬಾನುಲಿಯ ಜೊತೆಯಲಿ.